ಒಬ್ಬನನ್ನು ಕಡಿಮೆ ಮಾಡಿ ನಾವು ಒಳ್ಳೆಯವರು ಅನ್ನಿಸಿಕೊಂಡ ಕೂಡಲೇ ಅವನ ಸಂಬಳ ನಮಗೇನು ಸಿಕ್ಕೋದಿಲ್ಲ. ನಾವು ಏನು ಮಾಡಿದ್ದೇವೋ ಅದೇ ಸರಿ ಅಂತ ಹೇಳುವ ಪ್ರೇಕ್ಷಕರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ನಾವು ಸರಿ ಆಗುದು ಹೇಗೆ? ಹತ್ತು ಸಾವಿರ ಮಂದಿ ಇರುವ ಪ್ರೇಕ್ಷಕ ವರ್ಗದಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡೆಯುವ ನಡುವೆಯೂ ಕೂಡ ಒಂದಿಷ್ಟು ಮಂದಿ ವಿಮರ್ಶಕರು ಇದ್ದಾರೆ ಅನ್ನೋದು ಕೂಡ ಸತ್ಯ ಅಲ್ಲ. ಅವ್ರು ಹೋಗುವಾಗ ಮಾತನಾಡುವುದಿಲ್ಲಲ್ಲ, ಇದು ಸತ್ಯವಲ್ಲ. ಈಗ ಸಂಘ ಸಂಸ್ಥೆಗಳು ಹೇಗೆ ತಯಾರಾಗಿದ್ದಾವು ಹಾಗೆ ಯಕ್ಷಗಾನಕ್ಕೂ ಒಂದು ಸಂಘ ಸಂಸ್ಥೆ ಅವ್ರಿ. ಹಾಗೆಲ್ಲ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಮಗು. ಹಾಗೆಲ್ಲ ಮಾಡ್ಲಿಕ್ಕೆ ಹಣ ಕೊಟ್ಟು ಬಂದು ನೋಡುವುದೇ ಬಿಟ್ರೆ ಧರ್ಮಕ್ಕೆ ಬಂದು ನೋಡುವವರು ಅಲ್ಲ. ನೀವಲ್ಲ ಮಾಡಿದ್ರೆ ಅದು ತುಂಬಲಿಕ್ಕಿಲ್ಲ ಅಂತ ಹೇಳಿದ್ರು. ಇನ್ನು ಕೆಲವು ಹಾಸ್ಯ ಪಾತ್ರಧಾರಿಗಳೆಲ್ಲ ಆಲೋಚನೆ ಮಾಡಿದ್ದಾರೆ, ನಾವು ರಂಗಸ್ಥಳದಲ್ಲಿ ಏನಾದ್ರೂ ಹೇಳಿ ನಾವೇ ನಗಾಡಿದಾಗ ಪ್ರೇಕ್ಷಕರು ನಗಾಡ್ತಾರೆ ಅಂತ. ಅಲ್ಲ, ನಾವು ಮಾತಾಡಿದ್ದಕ್ಕೆ ಪ್ರೇಕ್ಷಕರು ನಗಬೇಕೇ ಹೊರತು ಪ್ರೇಕ್ಷಕರು ನಗಲೇಬೇಕು ಅಂತ ನಾವು ಮಾತಾಡುದಲ್ಲ. ನಿನ್ನ ಅಪ್ಪಯ್ಯ ಮತ್ತು ಇವರು ಒಟ್ಟಿಗೆ ತಿರುಗಾಟ ಮಾಡಿದವರು. ಅಪ್ಪಯ್ಯ ಅಂದ್ರೆ ಅವ್ರು ಮೇಲ್ ಬಂದ್ರು ಬಂದ್ರೆ ನಮಸ್ಕಾರ ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಯಕ್ಷಗಾನದಲ್ಲಿ ಹಾಸ್ಯಗಾರನ ಪಾತ್ರ ಕಥಾಪೋಷಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ನಿಭಾಯಿಸುತ್ತೆ. ಬಹುಶಃ ಯಕ್ಷಗಾನದಲ್ಲಿ ಹಾಸ್ಯಗಾರನ ಪಾತ್ರವನ್ನ ಹೊರತಾಗಿ ಉಳಿದ ಎಲ್ಲಾ ಪಾತ್ರಗಳನ್ನ ಕಲಿತುಕೊಂಡು ಅದ್ರ ಬಗ್ಗೆ ತಿಳಿದುಕೊಂಡು ಯಾರು ಬೇಕಾದ್ರೂ ಮಾಡ್ಯಾರು, ಆದ್ರೆ ಹಾಸ್ಯಗಾರನ ಪಾತ್ರ ಮಾಡೋದಕ್ಕೆ ಬಹಳ ಕಷ್ಟ ಅಂತ ಅನಿಸುತ್ತೆ. ಹಾಸ್ಯಗಾರನ ಪಾತ್ರ ಮಾಡೋದಕ್ಕೆ ವಿಶೇಷವಾದಂತಹ ಹಾಸ್ಯ ಪ್ರಜ್ಞೆ ಮತ್ತು ಅದರಲ್ಲಿಯೂ ಕೂಡ ಗಂಭೀರತೆ ಇರಬೇಕಾದದ್ದು ಅಗತ್ಯವಾಗಿ ಇರಬೇಕಾಗ್ತದೆ. ಮಾತ್ರ ಅಲ್ಲದೆ ಹಾಸ್ಯ ಪ್ರಜ್ಞೆಯನ್ನ ಬಹಳ ವಿಶೇಷವಾಗಿ ತನ್ನಲ್ಲಿ ಇರಿಸಿಕೊಂಡು, ಜೊತೆಗೆ ಗಂಭೀರತೆಯನ್ನ ಕೂಡ ತನ್ನಲ್ಲಿ ಇರಿಸಿಕೊಂಡು ಸುಮಾರು 58 ವರ್ಷಗಳ ಕಾಲ ಯಕ್ಷಗಾನ ಅಭಿಮಾನಿಗಳನ್ನ ನಕ್ಕು ನಗಿಸಿದಂತಹ ಶ್ರೇಷ್ಠ ಮಾನ್ಯ ಹಾಸ್ಯ ಕಲಾವಿದರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಅಂತ ಅನಿಸುತ್ತೆ, ಕುಂದಾಪುರ ಕನ್ನಡವನ್ನ ಯಕ್ಷಗಾನದಲ್ಲಿ ಬಹಳ ಅದ್ಭುತವಾಗಿ ಬಳಸಿಕೊಂಡಂತಹ ಕಲಾವಿದರು ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸಂದರ್ಶಿಸೋದಕ್ಕಾಗಿ ನಾವು ಇವತ್ತು ಅವರಲ್ಲಿಗೆ ಬಂದಿದ್ದೇವೆ, ಅವರನ್ನ ಮಾತನಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ತೊಂದರೆ ಇಲ್ಲ, ಚೆನ್ನಾಗಿದ್ದೇವೆ. ಬಹಳ ವಿಶೇಷವಾಗಿ ಯಕ್ಷಾಭಿಮಾನಿಗಳಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯ ಕೇಳಿದ್ರೆ, ಹಳ್ಳಾಡಿ ಅವರು ಯಕ್ಷ ರಂಗಸ್ಥಳದಲ್ಲಿ ಹಾಸ್ಯದ ಜಲಪಾತವನ್ನೇ ಸುರಿಸ್ತಾರೆ, ಆದ್ರೆ ಅವರು ವೈಯಕ್ತಿಕ ಜೀವನದಲ್ಲಿ ಒಬ್ಬ ಗಂಭೀರ ಸ್ವಭಾವದವರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ವೈಯಕ್ತಿಕ ಜೀವನವೇ ಬೇರೆ, ರಂಗ ವ್ಯವಹಾರವೇ ಬೇರೆ. ಹೌದು, ರಂಗಸ್ಥಳದಲ್ಲಿ ನಾವು ಎಲ್ಲವರನ್ನು ನಗಿಸುವುದಕ್ಕಾಗಿ ನಾವು ಒಮ್ಮೊಮ್ಮೆ ನಗಾಡ್ಬೇಕಾಗ್ತದೆ. ಆದ್ರೆ ನಮ್ಮ ಜೀವನದಲ್ಲಿ ಗಂಭೀರತೆಯನ್ನು ತಗೊಳ್ಳಬೇಕು. ರಂಗದ ವ್ಯವಹಾರವೇ ಜೀವನ ಅಲ್ಲ, ಜೀವನವೇ ರಂಗದ ವ್ಯವಹಾರ ಅಲ್ಲ. ಆದ್ರಿಂದ ನಾವು ರಂಗಸ್ಥಳದಲ್ಲಿ ನಕ್ಕ ಹಾಗೆ ಅಥವಾ ಅದೇ ರೀತಿ ಮಾತಾಡಿದ ಹಾಗೆ ಹಗಲಿನಲ್ಲಿಯೂ ಮಾತಾಡಿದ್ದಿದ್ರೆ ಹಗಲಿಗೂ ರಾತ್ರಿಗೂ ಏನು ವ್ಯತ್ಯಾಸ ಇರುವುದಿಲ್ಲ ಅಲ್ವೇ? ಹಾಗಾಗಿ ಅದು ಆ ಕಥೆಯೇ ಬೇರೆ, ಈ ಕಥೆಯೇ ಬೇರೆ. ಹೌದೌದು, ಗಂಭೀರವಾಗಿ ಇದ್ದೇನೆ ಅಷ್ಟೇ. ಬಹಳ ಪ್ರಮುಖವಾಗಿ ನೀವು ಆಗ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ, ನಾನು 10ನೇ ವರ್ಷಕ್ಕೆ ನಾನು ಯಕ್ಷಗಾನಕ್ಕೆ ಕಾಲಿಟ್ಟೇನೆ. ಬಹಳ ಪ್ರಮುಖವಾಗಿ ಯಕ್ಷಗಾನದ ಬಹುತೇಕ ಎಲ್ಲಾ ಪಾತ್ರಗಳನ್ನ ಆರಂಭದ ಕಾಲಘಟ್ಟದಲ್ಲಿ ಪುಂಡುವೇಷದಿಂದ ಹಿಡಿದು ಕೋಡಂಗಿ, ಒಡ್ಡೋಲ್ಗ, ಅದೆಲ್ಲವನ್ನ ಮಾಡಿಕೊಂಡು ಬರ್ತಾ ಒಂದು ಹಂತಕ್ಕೆ ಬಂದ ಮೇಲೆ ನೀವು
ಹಾಸ್ಯ ಪಾತ್ರಕ್ಕೆ ತಿರುಗ್ತೀರಿ ಅನ್ನುವಂಥದ್ದು. ಹಾಸ್ಯಗಾರನ ಹುದ್ದೆಯಲ್ಲಿ ನೀವು ಬಹಳ ಹೆಸರನ್ನ ಪಡಿತೀರಿ ಅನ್ನುವಂಥದ್ದು ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ ಮತ್ತೆ ಆ ಒಂದು ತಿರು? ಬಹಳ ಸಣ್ಣ ವಯಸ್ಸಿನಲ್ಲಿ ನೀವು ಯಕ್ಷಗಾನಕ್ಕೆ ಕಾಲಿಡ್ತೀರಿ, ತದನಂತರ ನಿರಂತರ ಕಲಿಕೆ, ಅಧ್ಯಯನ, ಶ್ರಮ ಮತ್ತೆ ಹಿರಿಯರ ಒಂದು ಯಕ್ಷಗಾನದ ಕಲಿಕೆಯ ಧಾರೆ ಅವೆಲ್ಲವನ್ನ ಅಳವಡಿಸಿಕೊಂಡು ಯಕ್ಷಗಾನದಲ್ಲಿ ತಮ್ಮದೇ ಆದಂತ ಛಾಪನ್ನ ನೀವು ಮೂಡಿಸ್ತೀರಿ ಅಂತ. ಹೌದು, ಅಂದ್ರೆ ಬೇರೆ ಏನಲ್ಲ, ನಾವು ಸಣ್ಣ ಕುಟುಂಬದಲ್ಲಿ ಜನಿಸಿದವರು ಮಾತ್ರ ಅಲ್ಲ, ಬಡ ಕುಟುಂಬವೂ. ಬಡವರಾದ ನಾವು ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ನಮ್ಮನ್ನು ಶಾಲೆ ಕಳಿಸಿಕೊಡ್ತಾ ಇದ್ರು. ನಾಲ್ಕನೇ ತರಗತಿವರೆಗೆ ನಾನು ವಿದ್ಯೆ ಕಲಿತೆ. ಆ ಬಳಿಕ ಮುಂದೆ ಹೋಗುವುದಕ್ಕೆ ದಾರಿ ಕಾಣಲಿಲ್ಲ. ಆದ್ರಿಂದ ನಾಲ್ಕನೇ ತರಗತಿಯೇ ಸಾಕು ಅಂತ ಆಲೋಚನೆ ಮಾಡಿದ ನಾನು. ಯಕ್ಷಗಾನ ಅಂತ ಹೇಳಿದ್ರೆ ನನಗೆ ಬಾಲ್ಯದಿಂದಲೂ ಅಭಿರುಚಿ ಇದ್ದದ್ರಿಂದ ಬೇರೆ ಎಲ್ಲೂ ಹೋಗುವುದಲ್ಲ, ಯಕ್ಷಗಾನಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದೆ. ಯಕ್ಷಗಾನಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದಾಗ ಅಮೋಸ್ ಬೈಲ್ ಕಿಟ್ಟಬ್ಬಾರರು ಅಂತ ಒಬ್ರು ಇದ್ದಿದ್ರು. ಅವರು ನಾವು ಒಟ್ಟಿಗೆ ಒಂದ್ ದಿವಸ ಮಾತಾಡ್ತಾ ಇರುವಾಗ ನನ್ಗೆ ಮೇಳಕ್ಕೆ ಹೋಗ್ಬೇಕು ಅನ್ಸ್ತ ಉಂಟು, ಹೆಬ್ಬಾರ ನಿಮ್ಗೆ ಏನಾದ್ರು ಪರಿಚಯ ಇದ್ದದಿದ್ರೆ ನನ್ನನ್ನ ಒಂದು ಮೇಳಕ್ಕೆ ಸೇರಿಸಿ ಅಂತ ಹೇಳಿದೆ ನಾನು. ಆವಾಗ ಆದೀತು, ನಮ್ಮವನು ಒಬ್ಬ ಇದ್ದಾನೆ ಜಂಬೂರು ರಾಮಚಂದ್ರಯ್ಯ ಅಂತ, ಮಂದಿರತಿ ಮೇಳದಲ್ಲಿ ಇದ್ದಾನೆ, ಅವನ ಸಹವಾಸದಿಂದ ಸಹಪಾಠಿಗಳಾಗಿ ನೀವು ಮುಂದೆ ಕಲಾವಿದರ ಆದ್ರೆ ನಮಗೂ ಒಂದು ಹೆಸರಲ್ವೇ ಎನ್ನುವ ಕಾರಣದಿಂದ ಅಮೋಸ್ ಬೈಲ್ನಲ್ಲಿ ಇದ್ದಂತ ನನ್ನನ್ನ ಜಂಬೂರಿಗೆ ತಂದು ಬಿಟ್ರು. ಮೂರು ದಿವಸವೇ ನಾನು ಮಂದಿರತಿ ಮೇಳಕ್ಕೆ ಸೇರ್ಪಡೆಯಾದೆ. ಸೇರ್ಪಡೆಯಾದ ತಕ್ಷಣವೇ ಯಾವಾಗಲೂ ನಾವು ಯಾವುದನ್ನು ಕಲಿಬೇಕು ಅದನ್ನೆಲ್ಲ ಕಲಿತು ಮುಂದೋದದ್ದೇ ಆದ್ರೆ ಸಾಧಾರಣ ಎಲ್ಲವೂ ಬರ್ತದೆ ಅಂತ ಲೆಕ್ಕ. ಕೋಡಂಗಿ, ನಿತ್ಯವೇಷ, ಪೀಠಿಗ ಶ್ರೀವೇಷ, ಹಾಗೆ ಒಡ್ಡೊಳಗದ ವೇಷದವರೆಗೂ ಸಾಲಿಗ್ರಾಮ, ಅಮೃತೇಶ್ವರಿ, ಮಂದರ್ತಿ, ಮೂಲ್ಕಿ ಹಾಗೂ ಕುಂಬಳೆ ಇತ್ಯಾದಿ ಮೇಳಗಳೆಲ್ಲ ಕಾಲ ಕಳೆದೆ. ಕೊನೆಗನ್ನಿಸಿತ್ತು ನನಗೆ ಈ ಎಲ್ಲ ಪಾತ್ರಗಳಿಂದಲೂ ಹಾಸ್ಯ ಪಾತ್ರವನ್ನು ಮಾಡಿದ್ರೆ ಜನರನ್ನು ನಗಿಸಬಹುದು, ಜನರು ನಗಾಡುವಾಗ ನಮಗೂ ಮನಸ್ಸಿಗೆ ಸಂತೋಷ ಆಗಿ ನಾವು ನಗಾಡಬಹುದಲ್ಲವೇ, ಎಲ್ಲವೂ ಗಂಭೀರದ ವೇಷವನ್ನೇ ಮಾಡುವುದಲ್ಲ ಎನ್ನುವ ಕಾರಣದಿಂದ ಅಲ್ಲಿಗೆ ನನಗೆ ಹಾಸ್ಯದ ಮೇಲೆ ಅವಕಾಶ ಆಸಕ್ತಿ ಇದ್ದದ್ರಿಂದ ನಾನು ಹಾಸ್ಯಕ್ಕೆ ಸೇರ್ಪಡೆ ಆದೆ. ಯಾವ ಉದ್ಯೋಗದಲ್ಲೇ ಆಗ್ಲಿ, ಉದಾಹರಣೆಗಾಗಿ ಹೇಳ್ತೇನೆ, ಯಾವಾಗಲೂ ಬಸ್ಸಿನಲ್ಲಿ ಕ್ಲೀನರ್ ಆಗಿ, ಕಂಡಕ್ಟರ್ ಆಗಿ, ಡ್ರೈವರ್ ಆದದ್ದಿದ್ರೆ ಹೆಚ್ಚು ಅನುಭವ ಇರುತ್ತೆ ಅಂತ. ಎಲ್ಲಾದ್ರೂ ಹೋಗ್ತಾ ಇರುವಾಗ ಪಕ್ಕನೆ ವಾಹನ ನಿಂತದಿದ್ರೆ ಇಂಥದ್ದೇ ಪ್ರಾಬ್ಲಮ್ ಅಂತ ಅವನಿಗೆ ಗೊತ್ತಾಗ್ತದೆ. ನೇರವಾಗಿ ಹೋಗಿ ಡ್ರೈವರೇ ಆದದ್ದಿದ್ರೆ ಅವನಿಗೆ ಪ್ರಾಬ್ಲಮ್ ಯಾವುದು ಅಂತ ಗೊತ್ತಾಗುದಿಲ್ಲ, ಮತ್ತೆ ಮೆಕ್ಯಾನಿಕ್ ನವರು ಬಂದೇ ಹೇಳಬೇಕಾಗ್ತದೆ, ಇನ್ನೊಬ್ಬರನ್ನ ಅವಲಂಬಿಸಿರ್ಬೇಕಾಗ. ಹೌದು, ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿ ಕೋಡಂಗಿ, ಕಟ್ಟುವೇಷ, ಶ್ರೀವೇಷ, ಅವಡೋಲಗದ ವೇಷ ಇತ್ಯಾದಿಗಳನ್ನೆಲ್ಲ ಮಾಡಿದ್ರೆ ನಮ್ಗೆ ಬುಡದಿಂದ ಬಂದಾಗ ಆಗ್ತದಲ್ಲ ಎನ್ನುವ ಕಾರಣದಿಂದ ಅದನ್ನೆಲ್ಲ ಮಾಡಿ ಆ ಬಳಿಕ ಹಾಸ್ಯಕ್ಕೆ ನಾನು ಮುಂದುವರೆದದ್ದು. ಅದೇನದು ಒಂದು ತಿರುವನ್ನ ನೀವು ಪಡ್ಕೊಳ್ತೀರಿ ಅಂದ್ರೆ, ನಿಮ್ಗೆ ಇಲ್ಲಿ ಸಾಕಷ್ಟು ಅವಕಾಶಗಳಿತ್ತು, ನೀವು ಸಣ್ಣ ವಯಸ್ಸಿನಿಂದಲೂ ಕೂಡ ಯಕ್ಷಗಾನಕ್ಕೆ ಸೇರಿಕೊಂಡಿರೋದ್ರಿಂದ ಎಲ್ಲ ಹಿರಿಯ ಕಲಾವಿದರ ಜೊತೆಗೆ ಅವರ ಅಡಿಯಲ್ಲಿ ಬೆಳೆದು ಬೇರೆ ಬೇರೆ ಅವಕಾಶಗಳು, ಆಗ ಈಗ ವರ್ಷಕ್ಕೊಂದು ಮೇಳ ಬಂದ ಹಾಗೆ ಎಲ್ಲ ಬರ್ತಾ ಇತ್ತು, ಆಗ ಮೇಳಗಳು ಕೂಡ ಕಡಿಮೆ ಇತ್ತು, ಸಂಘಗಳು ಜಾಸ್ತಿ ಇತ್ತು, ಮತ್ತೆ ಆಟಗಳು ಕೂಡ ಕಡಿಮೆ ಇತ್ತು, ಅವಕಾಶಗಳು ಹೆಚ್ಚಾಗ್ತಾ ಇತ್ತು ಅಂತ ನನಗೆ ಅನಿಸ್ತಿತ್ತು. ಆದ್ರೆ ಅದು ಯಾವ ಉದ್ದೇಶಕ್ಕಾಗಿ ನೀವು ಹಾಸ್ಯ ಪಾತ್ರಕ್ಕೆ ನಿಮ್ಮನ್ನ ನೀವು ತಿರುಗಿಕೊಳ್ತೀರಿ ಅಂದ್ರೆ, ನಾನು ಯಾವಾಗ್ಲೂ ಬಾಲ್ಯದಿಂದಲೂ ಹಾಸ್ಯ ಪಾತ್ರ ಅಂತ ಹೇಳಿದ್ರೆ ಬಹಳಷ್ಟು ಇಂಟ್ರೆಸ್ಟ್ ಇದ್ದ ಪಾತ್ರಗಳು, ಬೇರೆ ಇಲ್ಲ ಅಂತಲ್ಲ. ಈ ಹಾಸ್ಯ ಪಾತ್ರದಲ್ಲಿ ನಾನು ಮುಂದುವರಿಬೇಕು, ನಾನೊಬ್ಬ ಕಲಾವಿದನಾಗಬೇಕು ಮಾತ್ರ ಅಲ್ಲ, ಜನರಲ್ಲಿ ಒಳ್ಳೆ ಹಾಸ್ಯ ಅಂತ ಹೇಳಿಸಿಕೊಳ್ಬೇಕು ಎನ್ನುವುದು ನನ್ನ ತಲೆಗೆ ಬಂತು. ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರ ಎನ್ನುವುದು ಬಹಳಷ್ಟು ಉತ್ತಮ ಮಟ್ಟದ್ದು ಅಂತ ನನಗನಿಸಿದ್ರಿಂದ ನನಗೆ ಬರಬೇಕಾಯ್ತು. ಬರುವಾಗಲೂ ನನಗೆ ಒಂದು ದಾರಿ ಸಿಕ್ತು. ಅಮೃತೇಶ್ವರಿ ಮಹಾಮೇಳದಲ್ಲಿ ನಾನಿರುವಾಗ ಸಾಲ್ಕೋಡು ಗಣಪತಿ ಹೆಗಡೆಯವರು ಅಂತ ಹಾಸ್ಯಗಾರರಿದ್ದರು. ಮೋಹನ ತರಂಗಿಣಿ ಅಂತ ಒಂದು ಪ್ರಸಂಗ ನಡೀತಿತ್ತು ನಾನುಪುರ ಕಾಲದಲ್ಲಿ. ಆವಾಗ ಅದರಲ್ಲಿ ಈ ಸಾಲ್ಕೋಡು ಗಣಪತಿ ಹೆಗಡೆಯವರದ್ದು ಅಂಬಿಗನ ಪಾತ್ರ ಇತ್ತು. ಅವರಿಗೆ ಅಕಸ್ಮಾತ್ ಜ್ವರ ಪ್ರಾರಂಭ ಆಗಿ ಅವರೊಂದು 10-15 ದಿವಸ ಬರಲಿಲ್ಲ. ಆ ಪಾತ್ರವನ್ನು ಮಾಡುವವರು ಯಾರು ಅನ್ನೋ ಸಮಸ್ಯೆ ಮೇಳದಲ್ಲಿ ಉಂಟಾಯಿತು.
ಆವಾಗ ಭಾಗವತರಲ್ಲಿ ಹೋಗಿ ಹೇಳಿದೆ, ಮೊದಲಿಂದಲೂ ನನಗೆ ಹಾಸ್ಯದ ಅಭಿರುಚಿ ಇರುವುದರಿಂದ ಆ ಪಾತ್ರವನ್ನು ನಾ ಮಾಡ್ತೇನೆ ಸರ್ ಅಂತ ಹೇಳಿದೆ. ಬಿಟ್ಟ ಸ್ಥಳ ನಾನ್ ತುಂಬುತ್ತೇನೆ ಅಂತ ಹೇಳಿದ್ರಿ. ಆವಾಗ ಅವ್ರು ಹೇಳಿದ್ರು ನಾನು ನಿತ್ವೇಷ ಮಾಡ್ಕೊಂಡಿದ್ದವ ಅಲ್ವಾ, ಹಾಗೆಲ್ಲ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಮಗು, ಹಾಗೆಲ್ಲ ಮಾಡ್ಲಿಕ್ಕೆ ಹಣ ಕೊಟ್ಟು ಬಂದು ನೋಡುವುದೇ ಬಿಟ್ರೆ ಧರ್ಮಕ್ಕೆ ಬಂದು ನೋಡುವವರು ಅಲ್ಲ, ನೀವಲ್ಲ ಮಾಡಿದ್ರೆ ಅದು ತುಂಬಲಿಕ್ಕಿಲ್ಲ ಅಂತ ಹೇಳಿದ್ರು. ಆಯ್ತು, ಆಗದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಲೋಚನೆ ಮಾಡಿ ಚೌಕಿಗೆ ಬಂದೆ ನಾನು. ಚೌಕಿ ಬಂದ ಮೇಲೆ ಲೀಸ್ಟ್ ಬರೆಯುವಾಗ ಅವರಿಗೆ ಏನ್ ಕಂಡಿತೋ ಏನೋ ಗೊತ್ತಿಲ್ಲ, ಅಥವಾ ನಾನೊಬ್ಬ ಹಾಸಿಗಾರ ಆಗುವಲ್ಲಿ ಬಹುಶಃ ಪ್ರಮುಖರೇ ಅವರು ಆಗ್ಬೇಕು ಅಂತಲೋ ಏನು ಆದೀತು ಅಂತ ನಾನು ಕರೆದು ಇವತ್ತು ಮಾಡು, ಅದು ಒಳ್ಳೇದಾಯ್ತು ಅಂತ ಆದ್ರೆ ಇನ್ನು ಮಾಡುದು ಅಂತ ಹೇಳಿದ್ರು. ದಿನಂಪ್ರತಿ ಹಾಸ್ಯಗಾರರ ಹಾಸ್ಯವನ್ನು ಕಂಡಂತ ನಾನು ಎಲ್ಲಿ ನಿಲ್ಬೇಕು, ಏನ್ ಮಾತಾಡಬೇಕು, ಯಾವುದಕ್ಕೆ ಯಾವ ಭಾವನೆ ತೋರಿಸಬೇಕು ಎನ್ನುವುದನ್ನ ಸಂಪೂರ್ಣ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಅವರು ಕೊಟ್ಟಂತ ಆ ಪಾತ್ರವನ್ನ ನಾನು ಮಾಡಿ ಎಲ್ಲರಿಗೂ ಮೆಚ್ಚುಗೆ ಆಯ್ತು, ಬಾರಿ ಸಂತೋಷ ಆಯ್ತು. ಹಾಗಾದ್ರೆ ನೀನಿನ್ನ ಕಟ್ಟುವೇಶವೋ ಇನ್ನೊಂದು ಮತ್ತೊಂದು ಮಾಡಬೇಕಾದದಿಲ್ಲ, ಇದರಲ್ಲೇ ಮುಂದುವರೆದದ್ದಾದ್ರೆ ನೀನು ಶ್ರೇಷ್ಠ ಹಾಸಿಗಾರನಾಗ್ತಿ ಅಂತ ನಾನು ಒಂದು ಮಾತು ಹೇಳಿ ಆಮೇಲೆ ಗಣಪತಿ ಹಾಸಿಗಾರರು ಬರುವ ತನಕವೂ ಆ ಪಾತ್ರವು ನನ್ನದೇ ಆಗಿತ್ತು. ಅಲ್ಲಿ ತನಕ ನೀವು ಅಲ್ಲಿಯೂ ಪ್ರಧಾನ, ಅಲ್ಲಿಯೂ ಪ್ರಧಾನ ಆಗಿ ಅದರ ಮರು ವರ್ಷವೇ ಪೆರಡೂರು ಮೇಳ ಟೆಂಟ್ ಮೇಳ ಆಗಿತ್ತು. ಅಂದ್ರೆ ಈಗ ಇನ್ನ ಕರುಣಾಕರ ಶೆಟ್ಟರು ಅಲ್ಲ, ಪೆರಡೂರು ಕರುಣಾಕರ ಶೆಟ್ಟರು ಮೇಳ ಮಾಡಿದ್ರು. ಅಲ್ಲಿಗೆ ಹಾಸಿಗಾರನಾಗಿಯೇ ಹೋದೆ, ಅಲ್ಲಿಗೆ ಮೇಳಕ್ಕೆ ನೀವು ಹಾಸ್ಯಗಾರರಾಗಿ ಅವಾಗ ಟೆಂಟಿನ ಮೇಳಕ್ಕೆ. ಅದು ಆದ ಬಳಿಕ ಮತ್ತೆ ಪುನಃ 4 ವರ್ಷ ಮಂದರ್ತಿ ಮೇಳಕ್ಕೆ ನಾನು ಹಾಸ್ಯಗಾರನಾಗಿ ಬಂದೆ. ಅಲ್ಲಿಂದ ಮುಂದುವರೆಯಿತು ಬಿಡಿ, ಈಗ 58 ವರ್ಷ ತಿರುಗಾಟವನ್ನ, ಅದರಲ್ಲಿ 48 ವರ್ಷ ಹಾಸ್ಯದಲ್ಲೇ ಕಾಲ ಕಳೆದಿದ್ದೇನೆ. ಒಂದು 10 ವರ್ಷ ಕೊಡಗಿ ಕಟ್ಟುವೇಷ ಆಮೇಲೆ ಶ್ರೀವೇಷ ಇತ್ಯಾದಿಗಳೆಲ್ಲ ಮಾಡ್ತಾ ಇದ್ದೆ ಅಷ್ಟೇ. ಬಹಳ ಪ್ರಮುಖವಾಗಿ ವಿಶೇಷ ಅನಿಸೋದು ಏನ್ ಕೇಳಿದ್ರೆ, ಒಬ್ಬರು ನಗಿಸೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಖಂಡಿತ ರಂಗದಲ್ಲಿ ಒಂದು ಪಾತ್ರಕ್ಕೆ ಮತ್ತೆ ಯಕ್ಷಗಾನಕ್ಕೆ ಕಥೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ತರದ ಇರುವ ಹಾಗೆ ನಗಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಹಾಸ್ಯಗಾರರಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಹಾಸ್ಯ ಮಾಡಬಹುದು ಅಶ್ಲೀಲತೆಯನ್ನು ಬಳಸ್ಕೊಂಡು ಅಥವಾ ಇನ್ನೇನೋ ಅನ್ನು ಬಳಸ್ಕೊಂಡು ಒಂದು ಕ್ಷಣಕ್ಕೆ ಯಾರೋ ನಗಬಹುದು, ಯಾರೋ ಒಂದಿಷ್ಟು ಖುಷಿ ಪಡಬಹುದು. ಆದ್ರೆ ಸಭ್ಯತೆಯನ್ನ ಬಳಸಿಕೊಂಡು ಹಾಸ್ಯ ಮಾಡೋದಿದೆಯಲ್ಲ ಅದು ಯಾರಿಗೂ ಕೂಡ ಅಷ್ಟು ಸುಲಭದಲ್ಲಿ ದಕ್ಕುವಂತಹ ವಿದ್ಯೆ ತುಂಬಾ ಕಷ್ಟ. ಅದು ನಿಮಗೆ ದಕ್ಕಿದೆ ಅಂತ ಎಲ್ಲ ಯಕ್ಷಾಭಿಮಾನಿಗಳು ಹೇಳ್ತಾರೆ. ಬಹಳ ವಿಶೇಷವಾಗಿ ಸುಮಾರು ನೀವೇ ಹೇಳಿದ ಹಾಗೆ 48 ವರ್ಷಗಳ ಕಾಲ ನೀವು ಹಾಸ್ಯಗಾರರಾಗಿ ಕೆಲಸ ಮಾಡಿದ್ದೀರಿ ಅಂತ. ಸರಿ, ಎಲ್ಲಿಯೂ ಕೂಡ ಯಾವ ಪಾತ್ರವೇ ಇರ್ಲಿ, ಹಾಸ್ಯಗಾರನ ಯಾವುದೇ ಪಾತ್ರದಲ್ಲಿ ಇರ್ಲಿ, ಅಶ್ಲೀಲತೆಯನ್ನ ಬಳಸದೆ ಸಭ್ಯ ಸಂಸ್ಕೃತಿಯ ಹಾಸ್ಯ ಪಾತ್ರವನ್ನ ನೀವು ನಿಭಾಯಿಸಿದವರು. ಹೀಗ ಅನ್ನಿಸ್ತಾ ಇದೆ. ನೀವು ನಿಮ್ಗೆ ಯಕ್ಷಗಾನ ವಿಮರ್ಶಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಈ ಒಂದು ವಿಶೇಷಕ್ಕಾಗಿಯೇ ಈ ಒಂದು ವಿಶೇಷ ಒಂದು ಅಭಿಪ್ರಾಯ ಇದೆ ಅವರಲ್ಲಿ, ಏನ್ ಅನ್ಸುತ್ತೆ? ನಿಜವಾಗಿ ಆದ್ರೆ ನನ್ನ ಪಾತ್ರವನ್ನು ಕೆಲವು ನನಗೇ ನೋಡಿ ಸಂತೋಷ ಪಡ್ತದೆ. ಯಾಕಂತ ಹೇಳಿದ್ರೆ ಹಾಸ್ಯ ಮಾಡೋದು ದೊಡ್ಡದಲ್ಲ, ನಾನು ಹೇಳುವ ಮಾತುಗಳನ್ನ ಬಾಯಿಪಾಠ ಮಾಡಿ ಯಾರು ಹಾಸ್ಯ ಮಾಡಬಹುದು? ಎಕ್ಸಾಕ್ಟ್ಲಿ ಅಲ್ಲ. ಹಾಸ್ಯ ಎನ್ನುವುದು ಬಾಯಿಪಾಠ ಅಲ್ಲ, ಅಲ್ಲ ಯಾವಾಗಲೂ ನಾವು ಮಾತಾಗಿ ಬರ್ಬೇಕು. ಹೌದು, ಒಂದು ಹಾಗೆ ಮತ್ತೊಂದು ನಾವು ಮಾತನಾಡುವಾಗ ನೈಜತೆ ಬೇಕು. ನೈಜತೆ ಅಂತ ಹೇಳಿದ್ರೆ ನಮ್ಮಲ್ಲಿಂದಲೇ ಹುಟ್ಟಿ ಬಂದ ಮಾತಾಗಬೇಕೇ ಹೊರತು ಯಾರೋ ಹೇಳಿಕೊಟ್ಟ ಮಾತನ್ನು ನಾವು ಆಡಿದ್ದೆ ಆದ್ರೆ ಅಲ್ಲಿ ಏನಾಗ್ತದೆ, ಅದು ತಲುಪಲ್ಲಿಗೆ ತಲುಪುವುದಿಲ್ಲ. ತಲುಪುವುದಿಲ್ಲ ಮಾತ್ರ ಅಲ್ಲ, ವರದಿಯನ್ನು ಒಪ್ಪಿಸಿದಾಗ ಆಗ್ತದೆ ಬಿಟ್ರೆ ಏನೂ ಆಗುದಿಲ್ಲ. ಇನ್ನೂ ಕೆಲವು ಹಾಸ್ಯ ಪಾತ್ರಧಾರಿಗಳೆಲ್ಲ ಆಲೋಚನೆ ಮಾಡಿದ್ದಾರೆ, ನಾವು ರಂಗಸ್ಥಳದಲ್ಲಿ ಏನಾದ್ರೂ ಹೇಳಿ ನಾವೇ ನಗಾಡಿದಾಗ ಪ್ರೇಕ್ಷಕರು ನಗಾಡ್ತಾರೆ ಅಂತ. ಅಲ್ಲ, ನಾವು ಮಾತಾಡಿದ್ದಕ್ಕೆ ಪ್ರೇಕ್ಷಕರು ನಗಬೇಕೇ ಹೊರತು ಪ್ರೇಕ್ಷಕರು ನಗಲೇಬೇಕು ಅಂತ ನಾವು ಮಾತಾಡುದಲ್ಲ. ಈಗ ಪ್ರೇಕ್ಷಕರು ನಗಲೇಬೇಕು ಎಂದು ಮಾತಾಡ್ತಿರುವಂತಹ ಹಾಸ್ಯದಲ್ಲಿ ಅಶ್ಲೀಲ ಅಸಂಬತೆ ಅಪದ್ಧತೆ ಇತ್ಯಾದಿಗಳು ಬರ್ತಾ ಉಂಟು. ನಾವು ಹಾಗಲ್ಲ, ಒಂದು 20-25 ಮಾತಾಡಬೇಕು ಅಂತ ಆದ್ರೆ ಅದರಲ್ಲಿ 15 ಕಡಿತಗೊಳಿಸಿ 10 ಮಾತುಗಳನ್ನು ಮಾತಾಡ್ತೇವೆ. ಯಾಕೆ? ಆ 10 ಮಾತು ಪ್ರೇಕ್ಷಕರಿಗೆ ಪಂಚ ಆಗ್ತದೆ ಅವರಿಗೆ. ಅದು ನಿಜವಾಗಿ ಆದ್ರೆ ಮನೆ ಇದು ಆಟದಿಂದ ಮನೆಗೆ ಹೋಗೊಳ್ಳೋರಿಗೂ ಅವರ ತಲೆಯಲ್ಲಿ ಅದೇ ಇರ್ತದೆ. ಹಾಗಾಗಿ ಹೇಳಿದ್ರು ಅಂತ ಅದು ಅವ್ರು ಎಣಿಸಿ ಎಣಿಸಿ ಹೋಗೊಳ್ಳೋರಿಗೂ ನಗಾಡ್ಬೇಕೇ ಹೊರತು ಒಂದು ಗಳಿಗೆ ಮಟ್ಟಿಗೆ ನಗಾಡಿ ಎಂತದಪ್ಪ ಏನು ಪ್ರಯೋಜನ ಇಲ್ಲ ಅಂತ ಆಗಬಾರದು.
ಹಾಸ್ಯ ಎನ್ನುವುದು ಯಾವುದು ಅನುಕರಣೆ ಮಾಡಬಹುದು, ಯಾವುದನ್ನ ಹಾಸ್ಯ ಹೀಗೆ ಮಾಡಬೇಕು ಇಂತಲ್ಲೇ ನಿಲ್ಬೇಕು ಎನ್ನುವುದನ್ನ ಮಾತನ್ನು ಮಾತ್ರ ಅನುಕರಣೆ ಮಾಡಿದ್ರೂ ಸಹಜತೆ ಇದ್ರೆ ಮಾತ್ರ ಅವ ಹಾಸ್ಯಗಾರನಾಗ್ತಾನೆ, ಬಿಟ್ರೆ ಅದಲ್ಲದಿದ್ರೆ ಎಲ್ಲವರೂ ಆಗ್ತಾರೆ ಬಿಡಿ. ಮತ್ತೆ ಇತ್ತೀಚಿನ ಪ್ರಸಂಗಗಳಲ್ಲಿ ಮತ್ತು ಈಗಿನ ಕಾಲದಲ್ಲಿ ಹಾಸ್ಯಗಾರರಿಗೆ ಭಾರಿ ಕಷ್ಟ, ನನಗೆ ಅಂತಲ್ಲ ಇತ್ತೀಚಿನ ಎಲ್ಲ ಹಾಸ್ಯಗಾರರಿಗೂ ಕಷ್ಟ. ಯಾಕೆ ಮೊದಲಲ್ಲ ಎರಡನೇ ವೇಷಧಾರಿಗೆ ಅಂತ ಹೇಳಿದ್ರೆ ಅವನ ಘನಸ್ಥಿಗೆ ಗೌರವದಲ್ಲಿ ರಂಗಸ್ಥಳದಲ್ಲಿ ಇರ್ತಿದ್ದ. ಪುಂಡು ವೇಷಧಾರಿಗಳು ಅಂತ ಹೇಳಿದ್ರೆ ಹಾರಿ ಬಿದ್ದು ಆಡುವ ಮಾತು ಎಷ್ಟು ಬೇಕು ಅಷ್ಟನ್ನೇ ಆಡ್ತಿದ್ರು. ಈಗ ಹಾಗಲ್ಲ, ಈಗ ಪ್ರತಿಯೊಬ್ಬ ವೇಷಧಾರಿಗಳ ಮನಸ್ಸಿನಲ್ಲಿಯೂ ನಾವು ಸಭೆಯನ್ನು ರಂಜಿಸಬೇಕು ಅನ್ನುವುದೇ ಬಂದದ್ರಿಂದ ಪ್ರದರ್ಶನ ಆಗ್ಬೇಕು. ಹೌದು, ಹಾಸಿಗರ ಆಡುವ ಮಾತು ಪೂರ್ತಿ ಈಗ ಮತ್ತುಳಿದವರೆಲ್ಲ ಆಡುವುದ್ರಿಂದ ಹಾಸಿಗರರಿಗೆ ಮಾತಾಡ್ಲಿಕ್ಕೆ ಉಪಾಯ ಇಲ್ಲದೆ ಎಲ್ಲೆಲ್ಲಿಂದಲೋ ಹುಡುಕಿಕೊಂಡು ಬರಬೇಕಾಗಿದೆ ಅಂತ ಸ್ಥಿತಿ ಯಕ್ಷಗಾನಕ್ಕೆ ಬಂದಿದೆ. ಹಾಸ್ಯ ಅನ್ನೋದಿದೆಯಲ್ಲ, ವಿಶೇಷವಾಗಿ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಅದಕ್ಕೆ ನಾವು ಕನ್ನಡದಲ್ಲಿ ಹಾಸ್ಯ ಪ್ರಜ್ಞೆ. ಹೌದು, ಇದನ್ನ ರೂಢಿಸಿಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟವಾದಂತ ಕೆಲಸ. ನಿಜವಾಗಿ ಹೇಗೆ ನೀವು ಒಂದು ಪಾತ್ರ, ಈಗ ಯಾವುದೋ ಒಂದು ಪಾತ್ರ, ದೂತನೋ ಅಥವಾ ಬ್ರಾಹ್ಮಣನೋ ಅಥವಾ ಇನ್ಯಾವುದೋ ಒಂದು ಪಾತ್ರಕ್ಕೆ ಒಂದು ಹಾಸ್ಯ ಪಾತ್ರ ಮಾಡಬೇಕು, ಹಳ್ಳಾಡಿಯವರಿದ್ರೆ ಇವತ್ತು ಈ ಪ್ರಸಂಗದಲ್ಲಿ ಒಳ್ಳೆ ಒಂದು ಯಕ್ಷಗಾನ ಪ್ರದರ್ಶನ ಆಗಬಹುದು ಅಂತ ಎಷ್ಟೋ ಅಭಿಮಾನಿಗಳು ಆಟಕ್ಕೆ ಬರ್ತಾರೆ. ಆ ಒಂದು ನಿಲುವು ನಿಮ್ಮಲ್ಲಿರುತ್ತೆ, ಆ ಒಂದು ಉದ್ದೇಶ ನಿಮ್ಮಲ್ಲಿರುತ್ತೆ, ಜನರನ್ನ ಬಂದವರನ್ನ ನಗಿಸ್ಬೇಕು ಅಂತ. ಆ ಪಾತ್ರಕ್ಕೆ ಯಾವ ರೀತಿಯಲ್ಲಿ ತಯಾರಿ ಆಗ್ತಿದ್ರಿ ಅಂತ, ಬಹಳ ವಿಶೇಷವಾಗಿ ನೀವು ಡೇರೆಯಲ್ಲೂ ದುಡಿದಿದ್ದೀರಿ, ಬಯಲಾಟ ಮೇಳಗಳಲ್ಲೂ ದುಡಿದಿದ್ದೀರಿ, ಡೇರೆ ಮೇಳದ ಅಭಿಮಾನಿಗಳ ನಿರೀಕ್ಷೆಗಳು ಬೇರೆ, ಬಯಲಾಟ ಮೇಳದ ಅಭಿಮಾನಿಗಳ ನಿರೀಕ್ಷೆಗಳು ಬೇರೆ. ಖಂಡಿತ, ಡೇರೆ ಮೇಳಕ್ಕೆ ಬರುವವರು ದುಡ್ಡು ಕೊಟ್ಟು ಬರ್ತಾರೆ, ಹಳ್ಳಾಡಿಯವರು ಇದನ್ನ ಮಾಡ್ತಾರೆ ಇವತ್ತು, ಅದನ್ನೇ ನೋಡಿದ್ರೆ. ಹೌದು, ಬಯಲಾಟ ಆದ್ರೆ ಹರಕೆ ಏನೋ ಒಂದು ಮಾಡಿ, ಅದು ಬಂದ ಮೇಲೆ ಗೊತ್ತಾಗುದು ಇರುತ್ತೆ ಹಳ್ಳಾಡಿಯವರು ಇದ್ದಾರೆ ಅಂತ. ಹೌದು, ಟೆಂಟ್ ಮೇಳಕ್ಕೆ ಅಂದ್ರೆ ಡೇರೆ ಮೇಳಕ್ಕೆ ನಾನು ಏನ್ ಕೇಳೋದಕ್ಕೆ ಬಂದ ಅಂತಂದ್ರೆ, ಪೂರೈಸುವಲ್ಲಿ ನೀವು ಹೇಗೆ ಅಧ್ಯಯನ ಮಾಡ್ತಿದ್ರಿ, ಅದನ್ನ ಹೇಗೆ ತೊಡಗಿಕೊಳ್ತಿದ್ರಿ ಅಂತ. ನಿಜವಾಗಿ ಆದ್ರೂ ಈ ಪೌರಾಣಿಕ ಪ್ರಸಂಗದಲ್ಲಿ ಒಂದು ಪದ್ಯಕ್ಕೆ ಇಂಥದ್ದೇ ಮಾತಾಡಬೇಕು ಅಂತ ಪದ್ಯದಲ್ಲೇ ಇರ್ತದೆ, ಅದನ್ನು ಮಾತಾಡಬಹುದು. ಈ ಹೊಸ ಕಥೆಗೆ ಹಾಗಲ್ಲ, ಇಂಥದ್ದೇ ಮಾತಾಡಬೇಕು ಅಂತ ಏನಿಲ್ಲ. ಕಥೆ ಒಳಗೆ ಮತ್ತು ರಂಗದಿಂದ ಹೊರಗೆ ಹೋಗದೆ ನಾವು ಸೆಟ್ಟಿಂಗ್ ಮಾಡಿ ಮಾತಾಡಬೇಕಾಗ್ತದೆ. ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋದಂದ್ರೆ ಹೇಗೆ, ಒಂದು ಹೊಸ ಪ್ರಸಂಗ ಪ್ರಾರಂಭ ಆಗಿ 8 ದಿವಸ ನಾವು ಅದನ್ನ ಬಿಡದೆ ಆಡ್ತೇವೆ. ಬಿಡದೆ ಆಡಿದಾಗ ಯಾವುದು ಜನರಿಗೆ ಬೇಕು ಎನ್ನುವುದನ್ನು ಇಟ್ಕೊಳ್ತೇವೆ, ಬೇಡವದನ್ನು ಬಿಡ್ತೇವೆ. ಅದು 10 ದಿವಸದಿಂದ ಸೆಟ್ಟಿಂಗ್ ಆಗಿ ಬಿಡ್ತದೆ. ಈ ಪೌರಾಣಿಕದಲ್ಲಿ ಹಾಗಲ್ಲ, ಪೌರಾಣಿಕದ ಪದ್ಯಗಳೆಲ್ಲ ಇದ್ದಾವಲ್ಲ ಈಗಲೂ ಜೀವಂತವಾಗಿದ್ದಾವೆ. ಅದರಲ್ಲಿ ಇಂಥದ್ದೇ ಅರ್ಥ ಹೇಳಬಹುದು ಅಂತ ಪದ್ಯ ಕೇಳಿಕೊಂಡು ಅರ್ಥ ಹೇಳಲಿಕ್ಕೆ, ಇದನ್ನೇ ಹೇಳಬೇಕು ಹೀಗೆ ಹೋಗಬೇಕು ಅನ್ನುವುದು ಮಾಡಿ ಇಟ್ಟಿದ್ದಾರೆ ನಮ್ಮ ಪೂರ್ವಜರು. ಅದರಂತೆ ಹೋದ್ರೆ ಮಾತ್ರ, ನಾವು ಏನೇನೋ ಹೇಳ್ಕೊಂಡು ಹೋದ್ರೆ ಇವನಿಗೆ ಆ ಪ್ರಸಂಗದ ಅನುಭವವೇ ಇಲ್ಲ ಅಂತ ಆಗ್ತದೆ, ಬಿಟ್ರೆ ಹೊಸತನವನ್ನು ಕಲ್ಪಿಸಿದ್ದಾನೆ ಅಂತ ಯಾರು ಹೇಳುವುದಿಲ್ಲ. ಹಾಗಾಗಿ ನಮಗೆ ಸಾಧಾರಣ ಪೌರಾಣಿಕ ಪ್ರಸಂಗ ಆದ್ರೆ ಇದೇ ನೆಲೆಯಲ್ಲಿ ಹೋಗ್ಬೇಕು, ಇದೇ ನಿಟ್ಟಿನಲ್ಲಿ ಇರಬೇಕು ಎನ್ನುವುದು ನಮ್ಗೆ ಕುಂಜಾಲ್ ರಾಮಕೃಷ್ಣ ಅವರು ಹಾಗೂ ನಮ್ಮ ತಂಕಿನ ಜೋಶಿಯವರು, ವಿಟ್ಲ ಜೋಶಿಯವರು, ನೀವು ಅವರನ್ನೆಲ್ಲ ಗುರುಗಳ ಸ್ಥಾನದಲ್ಲಿ, ಹೌದು, ಅವರು ನಿಜವಾಗಿ ಅವರೊಟ್ಟಿಗೆ ನಮ್ಗೆ ತಿರುಗಾಟ ಇಲ್ಲದೆ ಇದ್ರು ಅವರ ಹಾಸ್ಯದ ನಡೆಗಳನ್ನ, ನುಡಿಗಳನ್ನ, ಇತ್ಯಾದಿಗಳನ್ನ ನಾವು ತುಂಬಾ ಕಲ್ಪಿಸಿಕೊಂಡು ಅದನ್ನ ಮಿಲುಕು ಹಾಕುತ್ತಾ ಹೇಗೆ ಮಾತಾಡಬಹುದು ಎನ್ನುವುದನ್ನ ತಿಳಿದು ನಾವು ಮಾತಾಡಿದ್ರಿಂದ ಅದೇ ರಂಗದ ಮಟ್ಟಿನಲ್ಲಿ ಬಂದದ್ರಿಂದ ಓ ಹಳ್ಳಾಡಿಯವರ ಹಾಸ್ಯ ಬಾರಿ ಒಳ್ಳೇದು, ಅಶ್ಲೀಲ ಇಲ್ಲ, ಅಸಂಬದ್ಧ ಇಲ್ಲ ಅಂತ ನೋಡುವುದಕ್ಕೆ ಡೇರಿ ಮೇಳದಿಂದ ಮೇಳಗಳಿಗೆ ತುಂಬಾ ಪ್ರೇಕ್ಷಕರು ಬರ್ತಾ ಇದ್ರು. ಮತ್ತೆ ನೀವು ಹೇಳಿದ ಹಾಗೆ ಡೇರಿ ಮೇಳಕ್ಕೆ ಹಣ ಕೊಟ್ಟು ಬರುವವರು ಅವರು ನಮ್ಮ ಹ್ಯಾಂಡ್ ವಿಲ್ ನೋಡಿ ಬರ್ತಾರೆ, ಯಾರ್ಯಾರಿದ್ದಾರೆ, ಯಾವ ಪಾತ್ರ ಮಾಡ್ತಾರೆ ಎನ್ನುವುದನ್ನು ನೋಡಿ ಬರ್ತಾರೆ. ಅವರಿಗೆ ನಾವು ಅದನ್ನು ಕೊಡ್ಲೇಬೇಕಾಗ್ತದೆ, ಕೊಡ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ನಾವು ಹೋದ ಮೇಲೆ ನಮಗೆ ಅನ್ನ ಕೊಡುವ ಪಟ್ಲು ಅಂತ ಹೇಳಿದ್ರೆ ಅದು ಯಕ್ಷಗಾನ. ಅದಕ್ಕೆ ನಾವು ಯಾವಾಗ್ಲೂ ದ್ರೋಹ ಮಾಡಬಾರ್ದು. ಏನು ನಮಗೆ ಗೊತ್ತಿದೆಯೋ, ಗೊತ್ತಿಲ್ಲದಿದ್ರೆ ಇನ್ನೊಬ್ಬರಲ್ಲಿ ಕೇಳಿ ಆದ್ರು. ನಾವು ಅಷ್ಟನ್ನು ಮಾಡಿದಾಗ
ಬಂದವರು ಸಂತೃಪ್ತಿ ಹೊಂದ್ತಾರೆ ಅಂತ ಆದ್ರೆ ನಮಗೆ ಆಯುಷ್ಯ ಆರೋಗ್ಯ ಎಲ್ಲವೂ ಉಳಿಯಿತು. ಸುಮ್ಮನೆ ಸಂಬಳಕ್ಕಾಗಿ ನಾವು ದುಡಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದ್ರೆ ಬಂದವರಿಗೆ ಮೋಸ ಮಾಡಿ ಆಗ್ತದೆ. ಆದ್ರಿಂದ ಈ ಡೈರಿ ಮರಗಳಲ್ಲಿ ಇಂಥವ್ರು ಇದ್ದಾರೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ಬಯಲಾಟದಲ್ಲ ಬಂದ ಮೇಲೆ ಇಂಥವ್ರು ಇದ್ದಾರೆ ಅಂತ ಹೇಳ್ಕೊಂಡ್ರೆ ಅಷ್ಟೇ ವ್ಯತ್ಯಾಸ ಅಂದ್ರೆ ಬೇರೆ ಏನಿಲ್ಲ. ಹಳಡಿಯವರೇ ಬಹಳ ವಿಶೇಷವಾಗಿ ಒಂದು ಸಿದ್ಧ ಮಾದರಿ ಆಗೋದಿದೆಯಲ್ಲ ಯಕ್ಷಗಾನದಲ್ಲಿರ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿರ್ಲಿ. ಮುಂದಿನ ತಲೆಮಾರಿಗೆ ಈಗ ಯಕ್ಷಗಾನದಲ್ಲೇ ತಗೊಳ್ಳೋದಾದ್ರೆ ಈಗ ಹೊಸ ಹಾಸ್ಯಗಾರರಿಗೆ ಹಳ್ಳಾಡಿಯವರು ಒಂದು ಮಾದರಿ. ಅದನ್ನ ಬೇರೆ ಯಾರು ಕೃತಕವಾಗಿ ಏನು ಅಭಿನಯಿಸೋದಕ್ಕೆ ಆಗೋದಿಲ್ಲ. ಹಳ್ಳಾಡಿಯವರು ಸೊ ಹಾಗೆ ಆಗೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಆಗಿ ತೋರಿಸಿದ್ದೀರಿ ಅನ್ನೋದು ಎಷ್ಟೋ ಜನರಿಗೆ ಎಷ್ಟೋ ಹಾಸ್ಯ ಕಲಾವಿದರಿಗೆ ನಿಮ್ಮ ಸಹ ಕಲಾವಿದರಿಗೆ ನೀವು ಕಥೆಯ ಸಂಭಾಷಣೆಗಳನ್ನ ಹೇಳಿಕೊಡೋದಿರ್ಲಿ ಅಥವಾ ಕಥೆಗೆ ಏನ್ ಬೇಕು ಇದು ಮರಬೇಕು ಮರೆಯ ಹೀಗೆ ಮಾತಾಡ್ತೇನೆ ಸೊ ಈ ವಿಷಯಗಳು ಪ್ರಸ್ತಾಪ ಆಗ್ಬೇಕು ರಂಗಸ್ಥಳದಲ್ಲಿ ಇದೆಲ್ಲವೂ ಕೂಡ ಎಷ್ಟೋ ಕಲಾವಿದರು ನಿಮ್ಮ ಬಗ್ಗೆ ಹೇಳೋದನ್ನ ನಾವು ಕೇಳಿದ್ದೇವೆ. ಸೊ ಈ ಕಲಾವಿದರ ಜೊತೆಗಿನ ಸಂಬಂಧ ಮತ್ತೆ ಚೌಕಿ ಮನೆಯ ಸಂಬಂಧ ಬಹಳ ವಿಶೇಷವಾಗಿ ಹಟ್ಟಿ ಅಂಗಡಿ ಮೇಳ ಅನ್ನುವಂಥದ್ದು ಈಗ ಹೊಸಬರಿಂದಲೇ ಹುಟ್ಟಿದ ಮೇಳ ಅಂತ ಹೇಳಬಹುದೇನು. 9 ವರ್ಷ ಹೌದು ಆ ಎಲ್ಲ ಹೊಸ ಕಲಾವಿದರ ಜೊತೆಗೆ ನೀವು ಒಬ್ಬ ಹಿರಿಯ ಕಲಾವಿದರಾಗಿ ಹೊಂದಿಕೊಂಡು ಹೋಗಿದ್ದೀರಲ್ಲ ಅದು ನಿಮ್ಮ ಹೆಚ್ಚುಗಾರಿಕೆ ಅಲ್ವಾ? ಖಂಡಿತ. ಯಾವಾಗಲೂ ಮೊದಲು ಹೇಗಿತ್ತು ಈಗ ಹೇಗಿದೆ ಎನ್ನುವುದನ್ನು ನಾವು ಗ್ರಹಿಸಿದ್ರೆ ನಾನು ಮಂದರ್ತಿ ಮೇಳಕ್ಕೆ ಪ್ರಥಮ ಹೋಗುವಾಗ 40 ಪೈಸೆ ಸಂಬಳದಲ್ಲಿ ಹೋದವು. 40 ಪೈಸೆ ಒಂದು ದಿನಕ್ಕೆ 40 ಪೈಸೆ 58 ವರ್ಷದ ಹಿಂದೆ. 58 ವರ್ಷದ ಹಿಂದೆ ಆವಾಗ ನಮಗೆ 4 ಜನ ಇರುವಾಗ 4-5 ಜನ ಇರುವಾಗ 2 ರೂಪಾಯಿ ಕೊಡ್ತಿದ್ರು. 5 ಜನರಿಗೆ 4×20 ಅಲ್ವಾ, 4×20 5 ಜನರಿಗೆ 40-40 ಪೈಸೆ ಕೊಡ್ತಿತ್ತು. 4 ಜನ ಇರುವಾಗ 8-8 ಅಣೆ ಕೊಡ್ತಿದ್ರು. ಕೊನೆಗೆ 5 ಜನ ಆದ್ಮೇಲೆ 40 ಪೈಸೆ ಬಂತು ನಮ್ಗೆ. ಆ 40 ಪೈಸೆಯ ಕಾಲದಿಂದ ಈಗ ಸಾಧಾರಣ ಆ 40 ಪೈಸೆಗೆ 4,000 ಬೆಲೆ ಇರಬಹುದು ಏನೋ. 48 ವರ್ಷದಿಂದ ಈಚೆಗೆ 58 ವರ್ಷಗಳ ಈಚೆಗೆ ಆವಾಗ 40 ಪೈಸೆಯಲ್ಲಿ 25 ಪೈಸೆ ಕೊಟ್ರೆ 2 ಇಡ್ಲಿ 1 ಟೀ ನಮ್ಮ ಕೆಲವು ಬದಿಯಲ್ಲಿ ಬಿಟ್ಟು ಬಂದದ್ದುಂಟು ಅಂದ್ರೆ ಕುಡಿಲಿಕ್ಕೆ ಆಗದೆ ಹೊಟ್ಟೆ ತುಂಬಿ. ಈಗ ನೀವು ಇದು 40 ಅಲ್ಲ 400 ರೂಪಾಯಿ ಇದು ತಿಂದದ್ದಿದ್ರು ಹೊಟ್ಟೆ ತುಂಬಲಿಕ್ಕಿಲ್ಲ. ಆ ಕಾಲ ಹಾಗೆ ಈ ಕಾಲ ಹೀಗೆ. ಅಲ್ಲಿಂದ ನಾವು ಆಲೋಚನೆ ಮಾಡಿದ್ದು ಅಂತ ಹೇಳಿದ್ರೆ ಆವಾಗ ಕೇಂದ್ರ ಇನ್ನೊಂದು ಮತ್ತೊಂದು ಯಾವುದು ಇರಲಿಲ್ಲ. ಹಿರಿಯ ಕಲಾವಿದರು ರಂಗಸ್ಥಳದಲ್ಲಿ ಕುಣಿತಾ ಇರುವಾಗ ರಾತ್ರಿ ಕಾಲದಲ್ಲಿ ಕಿರಿಯವರಾದ ನಾವು ಅದನ್ನ ನೋಡಿಕೊಂಡು ಚೌಕಿಯ ಹಿಂಬದಿಯಲ್ಲಿ ಕುಣಿತಾ ಇತ್ತು. ಇಂಥ ಪದ್ಯಕ್ಕೆ ಹೀಗೆ ಕುಣಿಬೇಕು ಎನ್ನುವುದನ್ನ ಇದೇ ರೀತಿ ನಾವು ಕಲಿತದ್ದೇ ಹೊರತು ಬೇರೆ ಯಾವುದೋ ಕಲಿಯುವುದಕ್ಕೊಂದು ಶಾಲೆ ಇರ್ತಿರ್ಲಿಲ್ಲ. ಮತ್ತೆ ಹಗಲಿನಲ್ಲಿ ರಾತ್ರಿ ಒಂದು ವೇಷ ಬರ್ತದೆ ಅಂತ ಗೊತ್ತಾದ್ರೆ ದೊಡ್ಡ ವೇಷಧಾರಿಗಳಲ್ಲಿ ಅವ್ರದ್ದೇನಾದ್ರೂ ಒಂದು ಸೇವೆ ಮಾಡಿಕೊಂಡು ಒಂದು ಬಟ್ಟೆ ತೊಳೆದಾಕೋದು 4 ರೂಪಾಯಿ ನೀರೆತ್ತಿ ಕೊಡುದು ಇಂಥದ್ದೆಲ್ಲ ಮಾಡಿಕೊಂಡು ಇಂಥ ಪದ್ಯಕ್ಕೆ ಏನು ಅರ್ಥ ಹೇಳಬೇಕು ಅವ್ರು ಹೀಗೆ ಕೇಳಿದ್ರೆ ನಾವು ಏನು ಉತ್ತರ ಕೊಡಬೇಕು ಎನ್ನುವುದನ್ನ ನಾವು ಬಳಸಿಕೊಳ್ತಿತ್ತು. ಚೌಕಿ ಮನೆಯಲ್ಲಿ ಮಾತಾಡಿರೋ ವಿಷಯಗಳನ್ನೆಲ್ಲ. ಹೌದೌದು. ಮತ್ತೆ ಚೌಕಿಯಲ್ಲಿಯೂ ಹಾಗೆ ಮನೆಯಲ್ಲಿ ಅಜ್ಜ ಅಪ್ಪ ಮಗ ಮೊಮ್ಮಕ್ಕಳು ಒಂದು ಮನೆಯಲ್ಲಿ ಇದ್ರೆ ಹೇಗೆ ಅವರಿಗೆ ಗೌರವವು ಪ್ರೀತಿಯು ಕೊಡ್ತಿದ್ರು ಅದೇ ರೀತಿ 2ನೇ ವೇಷಧಾರಿಗಳು ಪುರುಷ ವೇಷಧಾರಿಗಳು ಬಣ್ಣದವರು ಪ್ರಥಮ ಪ್ರಧಾನ ಶ್ರೀವೇಷದವರು ಹಾಸಿಗಾರರು ಇವರಿಗೆಲ್ಲ ಮಕ್ಕಳು ಅಷ್ಟೇ ಬೆಲೆ ಕೊಡ್ತಿದ್ರು ಅಷ್ಟೇ ಹೆದರ್ತಿದ್ರು. ಆ ಹೆದರಿ ನಾವು ಬಳಸಿಕೊಂಡಂತ ಯಕ್ಷಗಾನ ಉಂಟು ನೋಡಿ ಅದರಿಂದ ನಾವು ಒಬ್ಬರು ಕಲಾವಿದರೇ ಆಗಿದ್ದೇವೆ. ಈಗ ಅದು ಯಾವುದು ಇಲ್ಲ ತಪ್ಪು ಅಂತ ನಾನು ಹೇಳುದಲ್ಲ ಕಾಲ ಸುಧಾರಣೆಯಲ್ಲಿ ಇದೀಗ ಯಾವುದೂ ಇಲ್ಲ. 2ನೇ ವೇಷಧಾರಿಯೂ ಒಂದೇ ಹಾಸಿಗಾರನೂ ಒಂದೇ ಇದು ಇವತ್ತು ಬಂದ ಮಕ್ಕಳು ಒಂದೇ ಅವರಿಗೆ ಹಾಗಲ್ಲ ಹೀಗಲ್ಲ ಅಂತ ಹೇಳಿದ್ರೆ ನಾಳೆ ಇರುವುದಿಲ್ಲ. ನಾಳೆ ಇಲ್ಲದಿದ್ದು ಕೂಡಲೇ ಏನಾಗ್ತದೆ ಕೇಳಿದ್ರೆ ಯಜಮಾನರಿಗೆ ಸಮಸ್ಯೆ ಆಗ್ತದೆ. ಅವ್ರಿಗೆ ಎಂತ ಹಾಗೆ ಹೇಳಿದ್ರೆ ಮರಣ ಬರ್ಲಿಲ್ಲ ಈಗ ನಾವೇನ್ ಮಾಡ್ಬೇಕು ಹೇಳ್ತಾರೆ. ಆದ್ರಿಂದ ಕೆಲವು ಈಗ ಅನಿವಾರ್ಯತೆ ಇತ್ತು.
ಮೊದಲು ಆ ಅನಿವಾರ್ಯತೆ ಇರಲಿಲ್ಲ. ಇವ ಅಲ್ಲದಿದ್ರೆ ಮತ್ತೊಬ್ಬ, ಮತ್ತೊಬ್ಬ ಇಲ್ಲದಿದ್ರೆ ಇನ್ನೊಬ್ಬ, ಮೇಳಕ್ಕೆ ಬಂದು ಸೇರ್ಕೊಳ್ಳುವವರಲ್ಲದಿದ್ರು. ಈಗ ಅಂಥವ್ರಿಲ್ಲ. ಹಾಗಾಗಿ ನಾವು ದೈನ್ಯ ಭಾವದಿಂದ ಅವರನ್ನು ಪ್ರೀತಿಸಿ ಗೌರವಿಸಿ ಅವರ ಸೇವೆಯನ್ನು ಮಾಡಿ ನಾವು ಕಲಾವಿದರಾಗಿ ಮತ್ತೆ ಆವಾಗ ಹೀಗೆ ಇರಬೇಕು ಅಂತಿದ್ದರಿಂದ ಅದೇ ಮಟ್ಟದಲ್ಲೇ ನಾನಿದ್ದ. ಆ ಸೌಜನ್ಯದಲ್ಲಿ ನಿಮ್ಮನ್ನ ಪರಿಪೂರ್ಣತೆಗೆ ತೆಗೆದುಕೊಂಡು ಹೋಯ್ತು ಖಂಡಿತ. ಈಗ ಮತ್ತೆ ಯಾವ ಹುಡುಗರು ಮಕ್ಕಳು ಕೇಳಬೇಕು ಅಂತಿಲ್ಲ ಸರ್. ಈಗ ಏನಿದ್ರು ಮೊಬೈಲ್ ನಲ್ಲಿ ಬರ್ತಾ ಇದೆ, ಯೂಟ್ಯೂಬ್ ಒಬ್ಬ ಯೂಟ್ಯೂಬ್ ಹಾಕಿ ಒಬ್ಬರ ಹೆಸರು ಹಾಕಿದ್ರೆ ಅದರಲ್ಲಿ ಬರ್ತದೆ ಅವನಿಗೆ ಆ ಪಾತ್ರದಲ್ಲಿ ಎಷ್ಟು ಅವ ಮಾತಾಡಿದ್ದಾನೆ ಅದು ಸರಿಯೋ ತಪ್ಪೋ ಪ್ರಶ್ನೆ ಅಲ್ಲ. ಅಥವಾ ಅವನ ತಂದೆ ಯಾರು, ಅಪ್ಪ ಇದು ಅಜ್ಜ ಯಾರು, ಅವನ ಹಿಂದಿನ ಪೀಳಿಗೆ ಯಾರು ಎನ್ನುವುದನ್ನು ಯಾರು ತಿಳ್ಕೊಳ್ಳುದಿಲ್ಲ. ಆ ಹೊತ್ತಿನಲ್ಲಿ ಆ ದಿವಸ ಏನ್ ಮಾಡಿದ್ದಾನೆ ಅಷ್ಟು ಸಾಕು. ಅಷ್ಟನ್ನು ನೋಡ್ಕೊಂಡು ರಂಗ ಸೆಳಕು ಹೋಗ್ತಾರೆ. ಬರುವ ವೇಷಧಾರಿಗಳಲ್ಲಿ ಕೇಳಿಕೊಂಡು ನಾನು ಹೀಗೆ ಹೇಳ್ತೇನೆ ನೀವು ಹೀಗೆ ಹೇಳ್ತೀರಾ ಅನ್ನುವ ಒಂದು ಸಂಬಂಧ ಇಲ್ಲ. ಸಂಬಂಧ ಇರುವುದು ಯಾರಿಗೆ? ಬರೀ ಮೊಬೈಲಿಗೂ ಮತ್ತು ಅವರಿಗೂ ಸಂಬಂಧ ಬಿಟ್ರೆ ರಂಗದಲ್ಲಿ ಅವನಷ್ಟು ಅವ ಹೇಳ್ಕೊಂಡು ಹೋಗುದು, ಇವನಷ್ಟಿಗೆ ಇವನ ಹೇಳ್ಕೊಂಡು ಹೋಗುದು, ಸೋಲುದು ಗೆಲ್ಲುವುದು ಅಂತ ಗೊತ್ತಿರ್ತದೆ. ಹಾಗೆ ಬಂದು ಬಿಡ್ತಾರೆ. ಅಂಥದ್ದು ಮಾಡಿದ್ರೆ ಪರಿಪೂರ್ಣ ಕಲಾವಿದ ಅಂತ ಆಗುದಿಲ್ಲ. ಸದ್ಯಕ್ಕೆ ಅವನ ಅಭಿಮಾನಿಗಳೆಲ್ಲ ಸೇರಿ ಅವನನ್ನು ಮೇಲಾಕಬಹುದೇ ಹೊರತು ನಾಳೆಯಲ್ಲಿ ಆದ್ರೂ ತಾಳ್ಮಂತ್ಲೆ ಅಂತ ಕ್ಷೇತ್ರದಲ್ಲಿ ಅವರು ಕೂತ್ರೆ ಅವ್ರಿಗೇನು ಅಲ್ಲ ಅಂತ ಖಂಡಿತ ಗೊತ್ತಾಗ್ತದೆ. ಮಾತು ಬರುವುದಿಲ್ಲ, ಇಲ್ಲ ಅವ ಏನು ಅಲ್ಲ ಅಂತ ಆವತ್ತಿನಲ್ಲಿ ಗೊತ್ತಾಗ್ತದೆ. ಇವತ್ತಿನಲ್ಲಿ ಕಲಾವಿದರ ಅನಿವಾರ್ಯತೆ ಉಂಟು, ಅವ್ರು ಏನ್ ಹೇಳಿದ್ರು ಆಗ್ತದೆ, ಗಂಟೆ ಗಂಟೆ ಕಟ್ಟಲೆ ಕುಣಿದ್ರು ಆಗ್ತದೆ, ಮಾತಾಡದಿದ್ರು ಆಗ್ತದೆ. ಇದೆಲ್ಲ ಏನಾಗಿದೆ ಕೇಳಿದ್ರೆ ವ್ಯಾಪಾರ ವಸ್ತು ಆಗಿದೆ. ಯಕ್ಷಗಾನ ಎನ್ನುವುದು ವ್ಯಾಪಾರ ವಸ್ತು, ಆದ್ರಿಂದ ಎಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಏನಿಲ್ಲ. ಒಂದು ಮಾತು ಹೇಳ್ತೇನೆ, ಮೊದಲಿನಂತೆ ಯಕ್ಷಗಾನ ಉಳಿಬೇಕು ಅಂತಾದ್ರೆ ಪಾತ್ರಧಾರಿಗಳು ಸೌಜನ್ಯತೆಯಿಂದ ತಮ್ಮ ತಮ್ಮಲ್ಲಿ ಏನು ಮಾತಾಡುದು ಅಂತ ವಿಮರ್ಶೆ ಮಾಡಿಕೊಂಡು ರಂಗಸ್ಥಳಕ್ಕೆ ಹೋಗ್ಬೇಕು ಅಂತಾದ್ರೆ ನೋಡು ಪ್ರೇಕ್ಷಕರಿದ್ದಾರೆ ನೋಡಿ, ಅವರು ಎಚ್ಚರಗೊಳ್ಬೇಕು. ಅವರು ಎಚ್ಚರಗೊಂಡ್ರೆ ಮಾತ್ರ ಯಕ್ಷಗಾನ ಎನ್ನುವುದು ಹೀಗೆ ಅಂತ ಉಳಿತದೆ ಬಿಟ್ರೆ, ನಾವು ಮಾಡಿದ್ದಕ್ಕೆಲ್ಲ ಅವರು ಚಪ್ಪಾಳೆ ಹಾಕ್ತಾರೆ ಅಂತಾದ್ರೆ ಚಪ್ಪಾಳೆಯ ಮೂಲಕ ಯಕ್ಷಗಾನ ಉಳಿದು ಹೋಗ್ತದೆ ಬಿಟ್ರೆ ಯಕ್ಷಗಾನ ಯಕ್ಷಗಾನಿ ಉಳಿಯುವುದಿಲ್ಲ ಎನ್ನುವುದೇ ನನ್ನ ಭಾವನೆ. ಬಹಳ ಪ್ರಮುಖವಾಗಿ ಪರಾಮರ್ಶೆ ವಿನಿಮಯ ಆಗ್ತಾ ಇಲ್ಲ ಅನ್ನುವುದು ಜೋಗಿ ಮನೆಯಲ್ಲಿ. ಹೌದು ಹೌದು ಖಂಡಿತ. ನೀವು ಬಹಳ ಹಿರಿಯರು ಇದ್ದೀರಿ ಹಳ್ಳಾಡಿಯವರೇ. ಈಗ ಯಕ್ಷಗಾನಕ್ಕೆ ಹಾಸ್ಯಗಾರರ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೊಸ ಕಲಾವಿದ್ರು ಅಲ್ಲೆಲ್ಲೋ ಸ್ವಲ್ಪ ಜನ ಬರ್ತಾರೆ, ಪ್ರಸಂಗ ಗೀತಕ್ಕಷ್ಟು ಮಾತಾಡ್ತಾರೆ ಹೋಗ್ತಾರೆ, ಸೃಜನಶೀಲತೆ ಅವರಲ್ಲಿ ಇಲ್ಲ. ಹೊಸ ಪ್ರಸಂಗಗಳಿರ್ಲಿ ಅಥವಾ ಪೌರಾಣಿಕ ಪ್ರಸಂಗಗಳಿರ್ಲಿ ಯಾವುದೇ ಇರ್ಲಿ, ಯಾರೋ ಏನೋ ಒಂದು ಮಾಡಿರ್ತಾರೋ ಅದನ್ನೇ ಮತ್ತೆ ಮತ್ತೆ ಮಾಡೋದು, ನೋಡಿದವರಿಗಂತೂ ಅದು ಸೊ ಹಾಗಾಗ್ಬಿಟ್ಟಿದೆ ಅನ್ನೋದು. ಈ ಸೃಜನಶೀಲತೆ ಕೊರತೆ ಆಗುದಕ್ಕೆ ಏನ್ ಕಾರಣ ಅಂತ ಅನಿಸುತ್ತೆ ನಿಮ್ಗೆ? ಕಾರಣ ಅಂದ್ರೆ ಬೇರೆ ಏನಲ್ಲ, ನಾನೀಗ ಹೇಳಿದ್ನಲ್ಲ ಮೊಬೈಲೇ ಕಾರಣ ಅಂತ ನನ್ಗೆ ಕಾಣ್ತದೆ. ಯಾಕಂದ್ರೆ 24 ಗಂಟೆ ಅವರಿಗೆ ಸಮಯ ಇರುವುದಿಲ್ಲ, ಎಷ್ಟೊತ್ತು ಎಚ್ಚರ ಉಂಟು ಅಷ್ಟೊತ್ತು ಮೊಬೈಲ್ ನಲ್ಲೇ ಇರ್ತಾರೆ ಅವರು. ಯಾವ್ದು ಬೇಕು ಅದನ್ನು ಕೇಳುವಂತಹ ಸಹನಾ ಶಕ್ತಿ ಇರುವುದಿಲ್ಲ. ಇನ್ನೊಂದು, ಯಾವ್ದು ಬೇಕು ಅಂತ ಆದ್ರೂ ಬೇರೆಯವರದ್ದ ಒಂದು ಹೆಸರಾಕಿದ ಕೂಡಲದರಲ್ಲಿ ಉಳಿಯುತ್ತದೆ ಅಂತ ಬರ್ತದಲ್ವಾ, ಹಾಗಾಗಿ ಅದೇ ಸಾಕು ಎನ್ನುವ ಕಾರಣದಿಂದ ಅದನ್ನೆಲ್ಲ ಅವ್ರು ಹೇಳಿದ್ದನ್ನ ಬಾಯ್ಪಾಠ ಮಾಡಿದ್ರಿಂದ ಈಗ ಅದು ಬಾಯ್ಪಾಠ ಆಗಿ ಹೋಗಿದೆ ಹೊರತು ನಿಜವಾಗಿ ಅದು ಇದು ಸಹನೆಯಿಂದ ಮಾತಾಡುವುದು ಅಥವಾ ಸ್ವಂತ ನಮ್ಮ ಇಚ್ಛೆಯಿಂದ ಮಾತಾಡುದು ಅಂತ ಆಗ್ಲಿಲ್ಲ. ಹಾಗಾಗಿ ಇನ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನನ್ನ ಅನಿಸಿಕೆ, ಈ ರಂಗಕ್ಕೆ ಹೋಗುವ ಮೊದಲು ಯಕ್ಷಗಾನ ಕಲಾವಿದರೆಲ್ಲ ಚೌಕಿಯಲ್ಲಿ ಒಟ್ಟಾಗಿ ಒಂದು ಗಳಿಗೆ ಕೂತು ಆ ಪ್ರಸಂಗದ ಬಗ್ಗೆ ಮಾತಾಡಿ ರಂಗಸ್ಥಳಕ್ಕೆ ಹೋದ್ರೆ ಬಂದವರಿಗೂ ನಾವು ಏನಾದ್ರೂ ಕೊಡಬಹುದು, ನಮಗೂ ಅದರಿಂದ ಏನಾದ್ರೂ ಸಿಕ್ಕಬಹುದು ಅಂತ ನನ್ನ ಅನಿಸಿಕೆ. ನೀವೆಲ್ಲ ಹಿರಿಯರಿದ್ದೀರಿ ಹಲ್ಲಾಡಿ ಅವರೇ, ಈಗ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಯಾಕೆ ನಿಮ್ಮಿಂದ ಈ ತರದ ಒಂದು ಪ್ರಯತ್ನ ಆರಂಭ ಆಗಬಾರದು ಚೌಕಿ ಮನೆಯಲ್ಲಿ, ಅಥವಾ ಮಾಡಿದ್ದೀರಿ ಅನ್ನೋದು ನಮ್ಗೆ ಗೊತ್ತಿದೆ, ಆದ್ರೂ ಅದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಯಾಕೆ ಆಗಬಾರದು ಅಂತ? ಈಗ ಯಾರಿಗೂ ಸಮಯ ಇಲ್ಲ ಸ್ವಾಮಿ. ನಾವು ಮೇಳಕ್ಕೆ ಹೋಗುವ ಕಾಲದಲ್ಲಿ ಹಳ್ಳಾಡಿಯಲ್ಲಿ ಮಾದಪ್ಪಗಳ ಹೋಟ್ಲು ಅಂತ ಒಂದಿತ್ತು, ಅಲ್ಲಿಗೆ ಹೋಗಿ ಒಂದು ಚಾ ಬೇಕು ಅಂತ ಹೇಳಿದಾಗ ಅಲ್ಲಿಂದ ಅವ್ರು ಹೊರಗಡೆ ಹೋಗಿ 4 ಸೌದೆ ಹಿಡ್ಕೊಂಡು ಬಂದು ಪುಸು ಪುಸು ಅಂತ ಅವಾಗೆ ಎಬ್ಬಿಸಿ ಅದು ಚಾ ಕುದಿಸುವಾಗ ನಾ 1/2 ಗಂಟೆ ಹೋಗ್ತಿತ್ತು.
ಒಳ್ಳೆ ಒಂದು ಪ್ರಸಂಗದ ತಯಾರಿ ಆಗ್ತಿತ್ತು, ಅದನ್ನೇ ನಾವು ಕುಡ್ಕೊಂಡು ಹೋಗ್ತೇವೆ. ಯಾಕೆ ಹೇಳಿ, ಬೇರೆ ಹೋಟೆಲ್ಗಳಿಲ್ಲ. ಹಾಗೆ ಈಗ ಆಗಲ್ಲ, ಚಾ ಉಂಟ ಅಂತ ಕೇಳಿದ್ಕೊಳ್ಳೆ ಕೊಟ್ಟರೆ ಕೊಟ್ಟ ಕೊಡ್ತೇವೆ, ಮುಂದಿನ ಹೋಟ್ಲಿಗೆ ಹೋಗ್ತಾರೆ ಅಲ್ವಾ. ಹಾಗೆ ನಾವು ಹೇಳಿಕೊಡುವುದು ದೊಡ್ಡದಲ್ಲ, ಕೇಳುವ ಸಹನೆ ಬೇಡ ಸ್ವಾಮಿ, ಕೇಳುವ ಸಹನೆ ಬೇಕು. ಅವರಿಗೆ ಪುರುಸೊತ್ತೆ ಇಲ್ಲ ಅಂತಾದ್ರೆ ಸಹನೆ ಎಲ್ಲಿರ್ತದೆ? ರಾತ್ರಿ ಆಟಕ್ಕೆ ಬರ್ತಾರೆ, 6 ಗಂಟೆ ಶುರು ಆದ್ರೆ 10 ಗಂಟೆಗೆ ಕ್ಲೋಸ್ ಆಗ್ತದೆ, 10:30 ಹೊರಡ್ತಾರೆ, 11-12 ಗಂಟೆ ಒಳಗೆ ಮನೆಯಲ್ಲಿ ಮಲಗ್ತಾರೆ. 3 ದಿವಸ ಅವ್ರು ಬರುವಾಗ ಮತ್ತೆ ಪುನಃ 6 ಗಂಟೆಗೆ ಬರುದು. ಬಂದ ಮೇಲೆ ಪ್ರಸಂಗ ಏನು ಅಂತ ಕೇಳು, ಕೇಳಿದ್ಮೇಲೆ ಗೊತ್ತಿಲ್ಲದಿದ್ರೆ ಅದೇ ಕೂಡಲೇ ಮೊಬೈಲ್ ನಲ್ಲಿ ನೋಡಿದ್ರು ಹೋದ್ರು. ಹಾಗೆ ಹೇಳುವುದು ದೊಡ್ಡದಲ್ಲ, ಹೇಳಿ ಹೇಳಿಸಿಕೊಳ್ಳಬಾರದು. ಹೇಳಿ ಕೇಳುವವರಿದ್ರೆ ಮಾತ್ರ ಹೇಳಬೇಕೆ ಹೊರತು ಅದಲ್ಲದಿದ್ರೆ ಕಷ್ಟ. ಕೇಳುವ ಮನಸ್ಸು ಅವರಿಗೆ ಯಾವಾಗ ದೇವರು ಕೊಡ್ತಾನೋ ಆವಾಗ ಹೇಳಿಕೊಡುವ ಖಂಡಿತ ಸತ್ಯವನ್ನ ಹೇಳಿಕೊಡುವಂತಹ ಪ್ರಯತ್ನ ನಾವು ಮಾಡ್ತೇವೆ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈ ಆರೋಪದಿಂದ ಮುಕ್ತ ಆಗೋದಕ್ಕೆ ಯಕ್ಷರಂಗ ಕಷ್ಟಪಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ. ಯಾಕದು ಅಂದ್ರೆ, ಯಕ್ಷಗಾನ ಹೀಗೆ ಅಂತ ಆಗಿ ಹೋಗಿದೆ ಅಲ್ಲ ಈಗ. ಮೊದಲು ಹೀಗೆ ಅಂತ ಇದ್ದಿತ್ತು, ಆ ರೀತಿಯಲ್ಲಿ ಇಲ್ಲ ಅಲ್ವಾ. ಈಗ ಬೇರೆ ಬೇರೆ ರೀತಿ ಹೊಂದಿಕೊಂಡು ಹೋಗ್ತಾ ಉಂಟು. ಈಗ ಯಕ್ಷಗಾನ ಅಂತ ಹೇಳಿದ್ರೆ ನಾನು ತಿಳಿದಂತೆ ಚಂಡೆ ಮೊದಲೇ ಭಾಗವತರು ವೇಷಗಳು ಅಂದ್ರೆ ಕಿರೀಟದ ವೇಷ, ಇನ್ನೊಂದು ಮತ್ತೊಂದು ಮಾತ್ರ ಉಂಟು ಬಿಟ್ರೆ ಅದಲ್ಲದೆ ಇದ್ರೆ ಯಕ್ಷಗಾನದಲ್ಲಿ ಯಕ್ಷಗಾನ ಅಂತ ಮಾಡಿ ಈಗ ದೊಂದಿ ಬೆಳಕು ಬಂದಿದೆ. ಆಮೇಲೆ ಅಣಿಕಟ್ಟಿ ತಿರುಗುವಂತ ಕಾಲದ ಐಟಮ್ಗಳೆಲ್ಲ ಬಂದಿದ್ದಾವೆ, ಇಂಥದ್ದೆಲ್ಲ ಬರ್ಲಿಲ್ವಾ? ಹಾಗಾದ್ರೆ ಅದನ್ನು ಯಕ್ಷಗಾನ ಅಂತ ಒಪ್ಪಣ ಹೋಗ್ತಾರಲ್ಲ, ಅವ್ರು ಯಕ್ಷಗಾನ ಹೌದು ಅಂತ ಒಪ್ಪಣ ಹೋಗ್ತಾರೆ ಅಂತಂದ್ರೆ ನಾವು ಯಾಕೆ ಕೊಡಬಾರ್ದು ಎಂಬಲ್ಲಿಗೆ ಯಕ್ಷಗಾನವು ತಿರುವು ಹೊಂದಿದೆ. ಮತ್ತೆ ಈಗ ನೋಡಿ, ಈ ಎಲ್ಲದರ ನಡುವೆ ನೀವು ಸಾಂಪ್ರದಾಯಿಕವಾಗಿ ಸಭ್ಯ ಹಾಸ್ಯ ಭಾಷೆಗಳನ್ನ ಬಳಸಿಕೊಂಡು ನೀವು ಜನರನ್ನ ಇವತ್ತಿಗೂ ಹಿಡಿದಿಟ್ಕೊಂಡಿದ್ದೀರಲ್ಲ ಅನ್ನೋದು, ಹೌದು ಅದು ಹೆಚ್ಚುಗಾರಿಕೆ ಅಲ್ವಾ? ಹಾಗಾದ್ರೆ ಅದು ಕೂಡ ಬೆಲೆಯನ್ನ ಪಡಿತಾ ಇದೆ ಇವತ್ತು ಕೂಡ, ಬರೀ ಅದೇ ಅಲ್ಲ ಅನ್ನೋದು. ಸೊ ಹಾಗಾಗಿ ಯಾಕೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳು ಆಗ್ತಾ ಇಲ್ಲ? ಪ್ರಯತ್ನಗಳು ಆಗ್ತಾ ಇಲ್ಲ ಅಂದ್ರೆ ನಾವು ಏನು ಮಾಡಿದ್ದೇವೋ ಅದೇ ಸರಿ ಅಂತ ಹೇಳುವ ಪ್ರೇಕ್ಷಕರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ನಾವು ಸರಿ ಆಗುದು ಹೇಗೆ ಆಲೋಚನೆ ಮಾಡಿ ನೀವು. ಈಗ ರಂಗದಲ್ಲಿ ಅದಲ್ಲ, ಇಂಥ ಪದ್ಯಕ್ಕೆ ಇಂಥ ಅರ್ಥ ಹೇಳ್ತಾ ಇದ್ರು, ಅಥವಾ ಒಂದು ಪದ್ಯಕ್ಕೆ ಇಂತಿಷ್ಟು ಸಮಯ ಅಂತ ಉಂಟು, ಇಂತಿಷ್ಟೇ ಕುಣಿಬೇಕು ಇತ್ಯಾದಿಗಳೆಲ್ಲ ಕಟ್ಟುನಿಟ್ಟು ಯಾವಾಗ ಇರ್ತದೋ ಆವಾಗ ಇದೆಲ್ಲವೂ ಬರ್ತದೆ. ನಾವು 1/2 ಗಂಟೆ ಕುಣಿತಾ ಇರುವಾಗಲೂ ನೀವು ಚಪ್ಪಾಳೆ ಹಾಕುದಿಲ್ವಾ, ಶಿಟಿ ಹೊಡೆಯುವುದಿಲ್ವಾ, ಅದ್ರ ಅರ್ಥ ಏನು? ಇನ್ನೂ ಕುಣಿಲಿ ಅಂತಲ್ವಾ. ಯಾರು ಯಾವ ತಪ್ಪನ್ನು ಮಾಡ್ತಾನೋ ಆ ತಪ್ಪು ಸರಿ ಅಂತ ಹೇಳುವ ತನಕ ಅವನಿಗೆ ಶಿಕ್ಷೆ ಉಂಟಾ? ಶಿಕ್ಷೆ ಇಲ್ಲ. ಇದು ಸರಿ ಅಲ್ಲ ನೀ ಮಾಡಿದ್ದು ಅಂತ ಶಿಕ್ಷೆ ವಿಧಿಸುವುದು ಅಂದ್ರೆ ಅಲ್ಲ ಸರಿ ಅಲ್ಲ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಇದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅಂತ. ಅಷ್ಟು 1,000 ಮಂದಿ ಇರುವ ಇರುವ ಪ್ರೇಕ್ಷಕ ವರ್ಗದಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡೆಯುವರ ನಡುವೆಯೂ ಕೂಡ ಒಂದಿಷ್ಟು ಮಂದಿ ವಿಮರ್ಶಕರು ಇದ್ದಾರೆ ಅನ್ನೋದು ಕೂಡ ಸತ್ಯ ಅಲ್ವ? ಅವ್ರು ಹೋಗುವಾಗ ಮಾತಾಡುವುದಿಲ್ಲಲ್ಲ, ಇದು ಸತ್ಯವಲ್ಲ? ಏನ್ ಬೇಕಾದ್ರೂ ಮಾಡ್ಲಿ ಮರೆ, ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ ಹೇಳಿ ಹೋಗುವವರೇ ಬಿಟ್ರೆ ಮಗು ಹೀಗಲ್ಲ ಅಂತ ಒಬ್ಬರೇ ಅವರು ಬಂದು ಹೇಳ್ತಾರ? ಹೇಳುದಿಲ್ಲಲ್ಲ. ಹಾಗಾಗಿ ತಪ್ಪು ಮಾಡಿದ ವ್ಯಕ್ತಿಯನ್ನ ಇದು ಸರಿ ಅಂತ ಯಾವ ಅಧಿಕಾರಿ ಹೇಳ್ತಾರೋ ಅಲ್ಲಿವರೆಗೂ ಅವ ತಪ್ಪೇ ಮಾಡ್ತಾನೆ ಹೊರತು ಸರಿಯಾದದ್ದೇ ಮಾಡುದಿಲ್ಲ ಅಂತ ಹೇಳುತ್ತ. ಅದು ಆ ಕಡೆಯಿಂದ ಬಂದ್ರೆ ಮಾತ್ರ ಅದು ಸರಿ ಆಗ್ತದೆ. ಏನಿದ್ರು ಎದುರಿಗೆ ಇದ್ದವರು ಎಷ್ಟೊತ್ತು ಕುಣಿತಾ ಇದ್ದೆ ಮರ, ನಾವು ಹಣ ಕೊಟ್ಟದ್ದು ಇವರೇ ನಿನ್ನ ಕುಣಿತ ನೋಡ್ಲಿಕ್ಕೆ ಮಾತು ಕೇಳಬೇಕು ಅಥವಾ ಭಾಗವತರು ಪದ್ಯ ಕೇಳಬೇಕು ಅಂತ ಯಾವಾಗ ಪ್ರತಿಧ್ವನಿಯಾಗಿ ಸಭೆಯಿಂದ ಬರ್ತದೋ ಅಲ್ಲಿವರೆಗೂ ಇದು ಹೆಚ್ಚಾಗ್ತಾ ಇರ್ತದೆ. ಅದು ಬರ್ಬೇಕು. ಪ್ರೇಕ್ಷಕರಾಗಿದ್ದು ಪ್ರೇಕ್ಷಕರು ಸುಮ್ಮನೆ ವಿಮರ್ಶೆ ಮಾಡ್ತಾರೆ ಬಿಟ್ರೆ ಯಾವ ಅಪವಾದಕ್ಕೂ ಈಡಾಗುದಿಲ್ಲ. ನಮಗೇನು ಏನ್ ಬೇಕಾದ್ರೆ ಮಾಡ್ಲಿ ಅಂತ ಹೇಳಿ ಹೋಗ್ತಾರೆ ಬಿಟ್ರೆ ಇದು ಸರಿಯಲ್ಲ ಅಂತ ಹೇಳುವ ವ್ಯಕ್ತಿಗಳಿಲ್ಲ. ಅದಕ್ಕೆ ಈಗ ಸಂಘ ಸಂಸ್ಥೆಗಳು ಹೇಗೆ ತಯಾರಾಗಿದ್ದಾವು ಹಾಗೆ ಯಕ್ಷಗಾನಕ್ಕೂ ಒಂದು ಸಂಘ ಸಂಸ್ಥೆ ಅವ್ರಿಗೆ. ಯಾವುದು? ಇದು ಸರಿ, ಇದು ಸರಿಯಲ್ಲ, ಇದನ್ನು ನೀವು ರಂಗಕ್ಕೆ ತರಬೇಕು, ಇದನ್ನು ತರಬಾರದು ಎನ್ನುವ ಒಂದು ಸಂಘ ಸಂಸ್ಥೆ ಇದ್ರೆ ನಮ್ಗೆ ಹೆದರಿಕೆ ಶುರುವಾಗ್ತದೆ ಅಂತ. ಸರ್ಕಾರದ ಸ್ವಾಯತ್ತದ ಅಕಾಡೆಮಿ ಇದ್ರು ಕೂಡ ಈ ತರದ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇಲ್ಲ ಅನ್ನೋದು ಕೂಡ ತಪ್ಪಲ್ಲ? ಖಂಡಿತವಾಗಿ ಅದು ಯಾವುದೂ ನಡೆಸ್ತಾ ಇಲ್ಲ, ಅದ್ಯಾವುದಕ್ಕೂ ಅವ್ರು ಹೊಣೆಗಾರರೇ ಅಲ್ಲ.
ಬಹಳ ವಿಶೇಷವಾಗಿ ಹಲ್ಲಾಡಿಯವರ ನಿಮ್ಮ ಕೆಲವು ಪಾತ್ರಗಳು, ನೀವು ಒಂದೊಂದು ಪಾತ್ರಗಳಿಗಿದೆಯಲ್ಲ ಒಂದು ಪ್ರತಿ ಉತ್ಪನ್ನ ಅನ್ನುವ ಹಾಗೆ ನೀವು ಮಾಡಿದ್ದೀರಿ. ಈ ಪಾತ್ರ ಹಲ್ಲಾಡಿಯವರು ಮಾಡಿದ್ರೆ ಮಾತ್ರ ಹೀಗೆ ಮುಟ್ಟುತ್ತೆ ಜನರನ್ನ ಅನ್ನುವ ಹಾಗೆ ನೀವು ಮಾಡಿ ತೋರಿಸಿದ್ದೀರಿ ಅಂತ ಹೇಗೆ ಸಾಧ್ಯ ಆಯ್ತು ಅಂತ? ಅದು ಬೇರೆ ಏನಲ್ಲ, ಅದಕ್ಕೆ ನನ್ನ ಅನಿಸಿಕೆ ಮೂಲ ಏನು ಅಂತ ಕೇಳಿದ್ರೆ, ನಮ್ಮ ಒರಿಜಿನಲ್ ಮಾತು ಅಂತ ಇರ್ತದೆ ನೋಡಿ, ಅವಾಗ ಹೇಳಿದ್ನಲ್ವ, ಯಾವಾಗ್ಲೂ ನಾವು ಕೃತಕವಾಗಿ ಮಾತಾಡಬಾರ್ದು, ಅದು ನಮ್ಮಿಂದಲೇ ಹುಟ್ಟಿದಂತ ಭಾಷೆ ಆಗಿರ್ಬೇಕು ಅಂದ್ರೆ ಮಾತು ಆಗಿರ್ಬೇಕು ಅನ್ನೋದು ನನ್ನ ಸಹನೆಯಿಂದ ಬಂದಂತ ಮಾತುಗಳು ಎಲ್ಲರಿಗೂ ಪ್ರೇಕ್ಷಕರಿಗೆ ಪಂಚ್ ಆಗಿದೆ. ಆದ್ರಿಂದ ಇಂಥ ಪಾತ್ರವನ್ನು ಅಳ್ಳಾಡಿಯವರೇ ಮಾಡಬೇಕು ಎನ್ನುವುದವರ ಮನಸ್ಸಿನಲ್ಲಿ ಬಂದದ್ದೇ ಹೊರತು, ಒಟ್ಟು ನೀರಿನಲ್ಲಿ ಹೋಮ ಮಾಡಿದಾಗ ಬಿಟ್ಟದ್ದಿದ್ದರೆ ಹಾಗಾಗ್ತಿರ್ಲಿಲ್ಲ ಸರ್. ಹಾಗಾಗಿ ಯಕ್ಷಗಾನದಲ್ಲಿ ಹಾಸ್ಯ ಮಾಡುವುದು ಯಾವಾಗಲೂ ತಾಳ್ಮೆಯಿಂದ ಒರಿಜಿನಲ್ ಆಗಿ ಇರ್ಬೇಕು. ಒಬ್ಬ ರಾಜನಲ್ಲಿ ಹೋಗಿ ಕೂತ್ಕೊಂಡು ನಾವು ಮಾತಾಡಿ ರಾಜನಿಗೂ ಗೊತ್ತಿಲ್ಲದ ವಿಷಯ ನಮ್ಗೆ ಗೊತ್ತಿರ್ತದೆ ಅಂತ ಇಟ್ಟುಕೊಳ್ಳಿ, ರಾಜನಿ ಅಂದ್ರೆ ಎದುರುಗಡೆ ನಾವು ಹೇಳಿದ್ರೆ ಏನಾಗ್ತದೆ, ರಾಜ ಸಣ್ಣದಾಗುದಿಲ್ವಿ, ದೂತ ದೂತನೇ ಆಗಿರ್ಬೇಕು, ರಾಜ ರಾಜನೇ ಆಗಿರ್ಬೇಕು, ರಾಜ ಹೇಳುವವನಾಗಿರ್ಬೇಕು, ದೂತ ಕೇಳುವವನಾಗಿರ್ಬೇಕು. ಹಾಗಿದ್ರೆ ಮಾತ್ರ ನೋಡುವವರಿಗೆ ಆಕರ್ಷಣೆಯಾಗಿಯೂ ಇದೊಂದು ಸನ್ನಿವೇಶ ಹೌದು ಅಂತ ಗೊತ್ತಾಗ್ತದೆ. ಅದಾಗಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೇನೆ. ರಂಗದಲ್ಲಿ ನಿಮ್ಮನ್ನ ಎಲ್ಲರೂ ಮೆಚ್ಚುದು ಯಾವ ವಿಷಯಕ್ಕೆ ಕೇಳಿದ್ರೆ, ನಿಮ್ಮ ಎದುರಿಗಿರುವ ಪಾತ್ರದವ್ರು ಯಾರೇ ಇರ್ಲಿ, ಯಾವುದೇ ವಿಷಯದಲ್ಲಿ ಇರ್ಲಿ, ಏನೇ ಇರ್ಲಿ, ಸಾಧ್ಯ ಆದಲ್ಲಿ ಅವರಿಗೆ ಗೊತ್ತಿರುವ ವಿಷಯಗಳಿದ್ರೆ ನೀವು ಎಲ್ಲಿ ಸಾಧ್ಯ ಆಗುತ್ತೋ ಅದನ್ನ ಎತ್ತಿ ತೋರಿಸ್ತೀರಿ ಅಂತ. ಇದು ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಕಲಾವಿದರಿಗೆ ಇಲ್ಲ ಅನ್ನುವಂಥದ್ದು. ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕೆಳಗಾಕೋದಕ್ ನೋಡ್ತಾರೆ. ಅಂದ್ರೆ ಯಕ್ಷಗಾನ ಕಲಾವಿದರಲ್ಲಿ ಒಂದಿರ್ತದೆ, ಹುಡುಗರಾಗ್ಲಿ ದೊಡ್ಡವರಾಗ್ಲಿ ರಂಗದಲ್ಲಿ ನಾವು ತೋರಿಸಿಕೊಳ್ಬೇಕು ಎನ್ನುವುದು ಒಂದುಂಟು. ಕೆಲವರ ಗುಣಮಟ್ಟ ಏನಿರ್ತದೆ ಕೇಳಿದ್ರೆ, ನಾವು ಸೋತು ಮತ್ತುಳಿದವರನ್ನು ತೋರಿಸಿಕೊಳ್ತಾರೆ, ನಾವು ಅಲ್ಲಿ ಕಡಿಮೆ ಆಗಿಯೂ ಅವರನ್ನು ತೋರಿಸಿಕೊಳ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಕೇಳಿದ್ರೆ, ನಾವು ಕಾಣಬೇಕು ನಮ್ಮ ಜೊತೆಲಿ ಇದ್ದವರು ಕಾಣಬೇಕು ಅಂತ ಮನಸ್ಸಿರ್ತದೆ. ಇನ್ನು ಕೆಲವರಿಗೆ ಆಗಲ್ಲ, ನಾನು ಒಬ್ಬನೇ ಕಾಣಿಸ್ಕೊಳ್ಬೇಕು ಅನ್ನುವ ಹಠ ಇರುವುದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನಮ್ಮ ಅಭಿಪ್ರಾಯ ಏನು ಕೇಳಿದ್ರೆ, ನಾವು ಪ್ರೇಕ್ಷಕರಿಗೆ ಕಾಣಿಸಿಕೊಳ್ಬೇಕು, ನಮ್ಮ ಜೊತೆಯಲ್ಲಿ ಇದ್ದವ ಸಣ್ಣವನ ದೊಡ್ಡವನ ಪ್ರಶ್ನೆ ಅಲ್ಲ, ಅವನನ್ನು ನಾವು ಕಾಣಿಸಿಕೊಳ್ಬೇಕು. ಆವಾಗ ನಿಜವಾಗಿ ಪ್ರಸಂಗ ಮೇಲ್ಬೀಳ್ತದೆ, ನಾವು ಹೆಸರು ಪಡಿತೇವೆ. ಜಯರಾಮ್ ಶೆಟ್ಟಿ ಒಟ್ಟಿಗೆ ಆ ಹುಡುಗ ಬಂದವನ ಅವನನ್ನು ಒಳ್ಳೆ ರೀತಿಯಲ್ಲಿ ತೋರಿಸಿ ಬಿಟ್ರು ಅಂತ ಬರ್ತದೆ. ಅದಲ್ಲದೆ ಇದ್ರೆ ಇವ ಎಂತದ್ದು ಮರ, ಇವನೊಟ್ಟಿಗೆ ಯಾರು ಹೋದ್ರು ಅವನ ಕಚ್ಚುದ ಬಿಟ್ರು ಬೇರೇನಿಲ್ಲ ಹೀಗೆ ಹೇಳ್ತಾರೆ. ಆದ್ರಿಂದ ಅಂತದ್ದಾಗಬಾರದು. ಮತ್ತೆ ನಾವು ಒಂದು 25-30 or 40-45 ಜನ ಒಂದು ಮೇಳದಲ್ಲಿ ಇರ್ತೇವೆ. ಎಲ್ಲರೂ ಬಂದಿರೋದು ಸಂಬಳಕ್ಕಾಗಿ, ತಮ್ಮ ಹೆಂಡತಿ ಮಕ್ಕಳ ಖರ್ಚಿಗೆ ಬೇಕು ಎನ್ನುವ ಕಾರಣದಿಂದ. ಒಬ್ಬನನ್ನು ಕಡಿಮೆ ಮಾಡಿ ನಾವು ಒಳ್ಳೆಯವರು ಅನ್ನಿಸಿಕೊಂಡ ಕೂಡಲೇ ಅವನ ಸಂಬಳ ನಮಗೇನು ಸಿಕ್ಕೋದಿಲ್ಲ. ಅವನಿಗೆ ಕೊಡುವುದು ಅವನಿಗೆ ಕೊಡ್ತಾರೆ, ನಮಗೆ ಕೊಡುವುದು ನಮಗೆ ಕೊಡ್ತಾರೆ. ಅದೇ ಒಂದ್ ಚಪ್ಪಾಳ ಜಾಸ್ತಿ ಬೀಳ್ಬೋದೇನೋ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ವ್ಯವಹಾರ ಮಾಡಿದ್ರೆ ಅವನಿಗೆ ನಿಜವಾಗಿ ಅದ್ರ ಒಳ್ಳೆ ಹೆಸರು ಬರ್ತದೆ. ಇಂಥವರ ಒಡನಾಟದಿಂದ ನಾವು ಹೀಗಾಗಿದ್ದೇವೆ ಎನ್ನುವುದು ನಾಳೆ ಕೂಡ ಅವನು ಕೂಡ ನೆನಪಿಸಿಕೊಳ್ತಾನೆ. ಹೌದೌದು.